ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದೊಳಗೆ ಬರುವಂತಹ ಆಮ್ಲಗಳು ಹಾಗೂ ಪ್ರತ್ಯಾಮ್ಲಗಳು ಅನ್ನುವಂಥ ಅಧ್ಯಾಯದೊಳಗೆ ಮೊದಲನೇ ಒಂದು ಭಾಗವಾಗಿ ಇಲ್ಲೇ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲಿಕ್ಕೆ ನಾವು ಬಳಸ್ತಾ ಇರ್ತಕ್ಕಂಥ ಸೂಚಕಗಳು ಯಾವ್ಯಾವು ಆಮೇಲೆ ಈ ಆಮ್ಲಗಳು ಹಾಗೂ ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳೇನು ಅನ್ನುವಂಥದ್ದನ್ನು ಕುರಿತಾಗಿ ಇವತ್ತಿನ ದಿವಸ ನಾವು ಇಲ್ಲಿ ಅಭ್ಯಾಸ ಮಾಡೋಣ ಪ್ರಸ್ತುತ ಪಡಿಸ್ತಾ ಇರುವವರು ಎಸ್ ಬಿ ಇಸರೆಡ್ಡಿ ಸರ್ಕಾರಿ ಪ್ರೌಢಶಾಲೆ ಬೀಳಿಗೆ ಕ್ರಾಸ್ ಸ್ನೇಹಿತರೆ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಈ ಕೊಟ್ಟಂಥ ದ್ರಾವಣ ಆಮ್ಲವೋ ಪ್ರತ್ಯಾಮ್ಲವೋ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ನಾವು ಕೆಲವು ಸೂಚಕಗಳನ್ನು ಬಳಸ್ತೀವಿ ಸೂಚಕಗಳು ಅಂತಂತಂದ್ರೆ ಇಂಡಿಕೇಟರ್ಸ್ ಅಂತ ಕರಿತೀವಿ ಅಂದರೆ ಇದು ಆಮ್ಲ ಇದು ಪ್ರತ್ಯಾಮ್ಲ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಬಳಸುವಂಥ ಒಂದು ಪದಾರ್ಥವನ್ನು ನಾವು ಏನಂತ ಕರಿತೀವಿ ಸೂಚಕ ಅಥವಾ ಇಂಡಿಕೇಟರ್ ಅಂತೇಳಿ ಮಾಡ್ತೀವಿ ಕರಿತೀವಿ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲಿಕ್ಕೆ ಬಳಸುವಂಥ ಸೂಚಕಗಳನ್ನು ಪ್ರಧಾನವಾಗಿ ನಾವು ಏನು ಮಾಡ್ತೀವಿ ಅಂತಂತಂದರೆ ಮೂರು ವಿಧಗಳಾಗಿ ಏನು ಮಾಡ್ತೀವಿ ಅಂತಂತಂದರೆ ವಿಂಗಡಿಸ್ತೀವಿ ಆ ಮೂರು ವಿಧಗಳು ಯಾವ್ಯಾವು ಅಂತಂತಂದ್ರೆ ಒಂದು ನೈಸರ್ಗಿಕ ಸೂಚಕಗಳು ಗ್ರಾಣ ಸೂಚಕಗಳು ಹಾಗೂ ಕೃತಕ ಸೂಚಕಗಳು ಅಂತೇಳಿ ಏನು ಮಾಡ್ತೀವಿ ಅಂತಂದ್ರೆ ವರ್ಗೀಕರಣ ಮಾಡ್ತೀವಿ ಆದರೆ ಸೂಚಕಗಳೇನದಾವಲ್ಲ ಅವುಗಳ ಒಂದು ಸ್ವಭಾವದ ಮೇಲೆ ಅವುಗಳನ್ನು ನೈಸರ್ಗಿಕ ಸೂಚಕಗಳು ಗ್ರಾಣ ಸೂಚಕಗಳು ಕೃತಕ ಸೂಚಕಗಳು ಅಂತೇಳಿ ಮಾಡ್ತೀವಿ ವರ್ಗೀಕರಣ ಮಾಡ್ತೀವಿ ಓಕೆ ಈಗ ನೈಸರ್ಗಿಕ ಸೂಚಕಗಳು ಅಂತ ಯಾವಕ್ಕೆ ಕರಿತೀವಿ ಫಾರ್ ಎಕ್ಸಾಂಪಲ್ ಲಿಟ್ಮಸ್ ಕಾಗದ ಇರ್ಬೋದು ಅರಿಶಿನ ಹಾಗೂ ಕೆಂಪು ಕ್ಯಾಬೇಜ್ ಅಂದರೆ ನಿಸರ್ಗವಾಗಿ ದೊರಕುವಂಥವು ಇವನ್ನ ನೈಸರ್ಗಿಕ ಸೂಚಕಗಳು ಅಂತ ಕರಿತೀವಿ ಇನ್ನು ಘ್ರಾಣ ಸೂಚಕಗಳು ಹೆಸರು ಹೇಳ್ತತಿ ಘ್ರಾಣ ಅಂದರೆ ವಾಸನೆ ವಾಸನೆ ಮೂಲಕ ಸೂಚಕಗಳಾಗಿ ಕೆಲಸ ಮಾಡುವಂಥವು ಯಾವುವು ಅಂತಂದರೆ ಈರುಳ್ಳಿ ವೆನಿಲ್ಲಾ ಹಾಗೂ ಲವಂಗದ ಎಣ್ಣೆ ಇವುಗಳನ್ನು ನಾವು ಗ್ರಹಣ ಸೂಚಕಗಳಾಗಿ ಏನು ಮಾಡ್ತೀವಿ ಬಳಸ್ತೀವಿ ಇನ್ನು ಕೃತಕ ಸೂಚಕಗಳು ಅಂತಂತಂದ್ರೆ ಇವು ರಾಸಾಯನಿಕಗಳು ಇವುಗಳನ್ನು ನಾವು ಕೃತಕವಾಗಿಯೇ ತಯಾರಿಸಿರ್ತೀವಿ ಅಂತವುಕು ಉದಾಹರಣೆ ಯಾವುವು ಅಂತಂತಂದ್ರೆ ಒಂದು ಮಿಥೈಲ್ ಆರೆಂಜ್ ಹಾಗೂ ಫೆನಾಪ್ತಲಿನ್ ಅನ್ನುವಂಥದ್ದು ಇವೆಲ್ಲ ನೈಸರ್ಗಿಕ ಹಾಗೂ ಗ್ರಹಣ ಸೂಚಕಗಳನ್ನು ನಮ್ಮ ನಿತ್ಯ ಜೀವನದ ಅಡುಗೆ ಮನೆಯೊಳಗೆ ನಾವು ಅವುಗಳನ್ನು ಬಳಸ್ತೀವಿ ಇನ್ನು ಕೃತಕ ಸೂಚಕಗಳು ಏನದವು ಇವು ಅಂತಂದ್ರೆ ಪ್ರಯೋಗಾಲಯಗಳಲ್ಲಿ ನಾವು ಏನು ಮಾಡ್ತೀವಿ ಇವನ್ನ ಬಳಸ್ತೀವಿ ಈಗ ಒಂದೊಂದಾಗಿ ಈ ನೈಸರ್ಗಿಕ ಸೂಚಕಗಳ ಅಂದರೆ ಇವು ಯಾವುವು ಇವುಗಳ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸ್ಲಿಕ್ಕೆ ಹೇಗೆ ಕಾರಣ ಆಗ್ಯಾವು ಯಾವ ರೀತಿ ಗುರುತಿಸ್ತಾವು ಅನ್ನುವಂಥದ್ದನ್ನು ಕುರಿತಾಗಿ ನಾವು ಏನು ಮಾಡೋಣ ಒಂದೊಂದಾಗಿನ ಅಭ್ಯಾಸ ಮಾಡ್ತಾ ಹೋಗೋಣ ಈಗ ಮೊದಲೇದಾಗಿ ಬ ಅಭ್ಯಾಸ ಮಾಡ್ತಕ್ಕಂಥದ್ದು ಯಾವುದು ಅಂತಂತಂದರೆ ನೈಸರ್ಗಿಕ ಸೂಚಕಗಳು ಈ ನೈಸರ್ಗಿಕ ಸೂಚಕ ಒಳಗೆ ನಾವು ಮೊದಲೇ ನೋಡುವಂಥದ್ದು ಯಾವುದು ಅಂತಂದ್ರೆ ಲಿಟ್ಮಸ್ ಕಾಗದ ಹೌದಾ ಈ ಲಿಟ್ಮಸ್ ಕಾಗದವನ್ನು ಏನು ಮಾಡ್ತಾರೆ ಅಂತಂತಂದ್ರೆ ಕಲ್ಲು ಹೂಗಳಿಂದ ತಯಾರಿಸಿರ್ತಾರೆ ಕಲ್ಲು ಹೂಗಳು ಅಂತಂದ್ರೆ ಇವಕ್ಕೆ ಇಂಗ್ಲೀಷ್ನಾಗ ಲೈಕಿನ್ಸ್ ಅಂತ ಕರಿತೀವಿ ಇದೊಂದು ಕೂಡು ಜೀವನ ನಡೆಸುವಂಥ ಒಂದು ಗುಂಪಿನ ಉದಾಹರಣೆ ಅಂತ ಕರಿತೀವಿ ಅಂದ್ರೆ ಈ ಅಲಿಗೆಗಳು ಮತ್ತು ಸಿಲಿಂಡ್ರಗಳು ಕೂಡ್ಕೊಂಡು ಕೂಡು ಜೀವನ ನಡೆಸುವಂಥದ್ದಕ್ಕೆ ನಾವು ಏನಂತ ಕರಿತೀವಿ ಕಲ್ಲು ಹೂಗಳು ಅಂತ ಕರಿತೀವಿ ಈ ಕಲ್ಲು ಹೂಗಳಿಂದ ಏನು ಮಾಡ್ತಾರ ಅಂತಂತಂದ್ರೆ ಈ ಲಿಟ್ಮಸ್ ಕಾಗದವನ್ನು ಬಳಸ್ತಾರೆ ನಾವು ಸಾಮಾನ್ಯವಾಗಿ ಈ ಕಲ್ಲು ಹೂಗಳನ್ನು ಮನೆಗಳಲ್ಲಿ ಸಾಂಬಾರು ಪದಾರ್ಥವಾಗಿಯೂ ಏನು ಮಾಡ್ತೀವಿ ಅಂತಂತಂದ್ರೆ ಬಳಸ್ತೀವಿ ಈ ರೀತಿ ತಯಾರಿಸಿರ್ತಕ್ಕಂಥ ಕಲ್ಲು ಹೂಗಳಿಂದ ತಯಾರಿಸಿರ್ತಕ್ಕಂಥ ಈ ಕಾಗದ ನಮಗೆ ಎರಡು ಬಣ್ಣಗಳಲ್ಲಿ ಏನಾಗ್ತತಿ ಅಂತಂದ್ರೆ ದೊರೀತತಿ ಅಂದರೆ ತಯಾರು ಮಾಡ್ತೀವಿ ಒಂದು ಕೆಂಪು ಬಣ್ಣದ ಲಿಟ್ಮಸ್ ಕಾಗದ ಇನ್ನೊಂದು ನೀಲಿ ಬಣ್ಣದ ಲಿಟ್ಮಸ್ ಕಾಗದ ತರಗತಿ ಕೆಳಹಂತದ ನಾವು ಇಲ್ಲಿ ಅಭ್ಯಾಸ ಮಾಡಿದ್ವಿ ಹೌದಾ ಈ ಕೆಂಪು ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲಗಳಲ್ಲಿ ಅದ್ದಿದಾಗ ಅದು ಏನಾಗ್ತತಿ ಅಂತಂದ್ರೆ ನೀಲಿ ಬಣ್ಣಕ್ಕೆ ತಿರುಗ್ತತಿ ಫಾರ್ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿಗಿದ್ದಾನೆ ಇದು ಕೆಂಪು ಲಿಟ್ಮಸ್ ಕಾಗದವನ್ನು ಈ ಕೆಂಪು ಲಿಟ್ಮಸ್ ಕಾಗದ ಐತಿ ಇದನ್ನು ನಾವು ಪ್ರತ್ಯಾಮ್ಲದೊಳಗೆ ಎದ್ದಿದಾಗ ಅದರ ಬಣ್ಣ ಏನಾಯಿತು ಅಂತಂತಂದ್ರೆ ನೀಲಿ ಬಣ್ಣಕ್ಕೆ ತಿರುಗತೈತಿ ಅದೇ ರೀತಿ ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲಗಳಲ್ಲಿ ಅದ್ದಿದಾಗ ಅದು ಏನಾಗ್ತತಿ ಅಂತಂತಂದ್ರೆ ಕೆಂಪು ಬಣ್ಣಕ್ಕೆ ತಿರುಗತೈತಿ ಈ ರೀತಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ಲಿಟ್ಮಸ್ ಕಾಗದವನ್ನು ಕೊಟ್ಟಿರುವಂಥ ದ್ರಾವಣ ಆಮ್ಲವು ಪ್ರತ್ಯಾಮ್ಲವು ಅನ್ನುವಂಥದ್ದನ್ನು ತಿಳ್ಕೊಲಿಕ್ಕೆ ನಾವು ಏನು ಮಾಡ್ತೀವಿ ಬಳಸ್ತೀವಿ ಬಟ್ ಒಂದು ಗಮನ ಇಟ್ಕೊಂಡಿರಬೇಕು ಯಾವ ಬಣ್ಣ ಯಾವ ಬಣ್ಣದ ಕಾಗದ ಯಾವ ಬಣ್ಣವಾಗಿ ಬದಲಾಗ್ತತಿ ಅನ್ನುವಂಥದ್ದನ್ನು ಹೌದಾ ಒಂದು ನೋಡ್ಕೊಡಿ ಹೌದಾ ಈಗ ನೀಲಿ ಇದ್ದದ್ದು ಕೆಂಪು ಆಯಿತು ಅಂತಂತಂದ್ರೆ ಕೊಟ್ಟಿರುವಂಥ ದ್ರಾವಣ ಏನಾಗಿರತ್ತೆ ಅಂತಂತಂದ್ರೆ ಆಮ್ಲವಾಗಿರ್ತೈತಿ ಇದನ್ನ ಒಂದು ಅಂತ ಅಂತಂತಂದ್ರೆ ಇನ್ನೊಂದನ್ನು ಹೇಳ್ತೀರಿ ಹೌದಾ ಒಂದು ಸಿಂಪಲ್ ಕೆಂಪು ಬಂತು ಅಂದ್ರೆ ಡೇಂಜರ್ ಅಸಿಡ್ ಆಮ್ಲ ಆಮ್ಲಗಳು ಅಂತಂತಂದ್ರೆ ಅಸಿಡ್ ಅಂತ ಕರಿತೀವಿ ಹೌದಾ ಆ ಕೆಂಪು ಬತ್ತು ಅಂತಂತಂದರೆ ಅದೇನದು ಡೇಂಜರ್ ಸೂಚಕ ಹಾಗಾಗಿ ನೀಲಿ ಬಣ್ಣ ಇದ್ದಂಥದ್ದು ಕೆಂಪು ಬಣ್ಣಕ್ಕೆ ಬದಲಾಯಿತು ಅಂತಂತಂದರೆ ಅಲ್ಲಿ ಕೊಟ್ಟಿರುವಂಥ ದ್ರಾವಣ ಯಾವುದು ಆಮ್ಲ ಅದೇ ರೀತಿ ಕೆಂಪು ಇದ್ದಂಥದ್ದು ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಯಿತು ಅಂತಂದ್ರೆ ಅದನ್ನು ನಾವು ಏನಂತ ಕರಿತೀವಿ ಪ್ರತ್ಯಾಮ್ಲ ಅಂತ ಕರಿತೀವಿ ಈ ಕಾನ್ಸೆಪ್ಟ್ಗಳ ಮೇಲೇ ಏನು ಮಾಡಿರ್ತಾರೆ ಅಂತಂತಂದ್ರೆ ಒಮ್ಮೆ ಸಣ್ಣ ಪುಟ್ಟ ಒಂದು ಅಂಕದ ಪ್ರಶ್ನೆಗಳನ್ನು ಏನು ಮಾಡ್ತಿರ್ತಾರೆ ಅಂತಂದ್ರೆ ನಿಮಗೆ ಸ್ವಲ್ಪ ದ್ವಂದ್ವ ಬರುವ ಏನು ಮಾಡ್ತಾರ ಅಂತಂದ್ರೆ ಕೇಳ್ತಿರ್ತಾರೆ ಅದಕ್ಕೆ ನೀವು ಪಕ್ಕ ಇದನ್ನು ನೆನಪಿಟ್ಕೊಂಡಿರ್ಬೇಕು ಕೆಂಪು ಬಣ್ಣದ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿದರೆ ಅಲ್ಲಿ ಬಳಸಿರುವಂಥ ದ್ರಾವಣ ಏನದು ಪ್ರತ್ಯಾಮ್ಲ ಅದೇ ರೀತಿ ನೀಲಿ ಬಣ್ಣದ ಕಾಗದವನ್ನು ಕೊಟ್ಟಿರುವ ದ್ರಾವಣದೊಳಗೆ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಯಿತು ಅಂತಂತಂದ್ರೆ ಆ ದ್ರಾವಣ ಏನಾಗಿರ್ತತಿ ಆಮ್ಲವಾಗಿರ್ತತಿ ಓಕೆ ನೆನ್ಪಿಟ್ಟು ಈ ಸಂಗತಿಯನ್ನು ನೀವು ಇನ್ನು ಅರಿಶಿನ ಮನಿಯೊಳಗೆ ನಾವು ಬಳಸ್ತಕ್ಕಂಥ ಅರಿಶಿನ ನೀವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಬೋದು ಏನು ಅಂತಂದ್ರೆ ಅರಿಶಿನದ ಬಣ್ಣ ಸ್ವಾಭಾವಿಕವಾಗಿ ಅದರ ಬಣ್ಣ ಏನಾಗಿರತ್ತೆ ಅಂತಂತಂದ್ರೆ ಹಳದಿ ಇರ್ತತಿ ಈ ಅರಿಶಿನವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ಅಂದರೆ ಇಟ್ಟಂಗಿ ಕನ್ನ ಬಣ್ಣಕ್ಕೆ ಏನಾಗ್ತತಿ ತಿರುಗ್ತೈತಿ ಆದರೆ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವುದೇ ಬದಲಾವಣೆಯನ್ನು ಏನು ಮಾಡೋದಿಲ್ಲ ಅಂತಂತಂದ್ರೆ ತೋರುವುದಿಲ್ಲ ಬೇಕಾದ್ರೆ ನೀವು ಮನೆಯೊಳಗೆ ಪ್ರಯೋಗ ಮಾಡಿ ನೋಡಬಹುದು ನೀವು ಒಂದು ಗ್ಲಾಸಿನೊಳಗೆ ಹೌದಾ ನಿಂಬೆ ಹಣ್ಣಿನ ರಸ ಹಾಕಿರಿ ಅಂದ್ರೆ ಆಮ್ಲ ಇನ್ನೊಂದು ಗ್ಲಾಸ್ನಾಗ ಸೋಪ್ ವಾಟರ್ ಹಾಕಿರಿ ಅಂದ್ರೆ ವಾಷಿಂಗ್ ಪೌಡ್ರದ್ದು ಸೋಪ್ ವಾಟರ್ ಇರ್ತೈತಲ್ಲ ಆ ಸೋಪ್ ವಾಟರ್ ಹಾಕಿರಿ ಹಾಕಿ ಅದ್ರೊಳಗೆ ಒಂದು ಚಮಚ ಅರಿಶಿನ ಇದರೊಳಗೆ ಒಂದು ಚಮಚ ಅರಿಶಿನ ಹಾಕಿದ್ರಿ ಅಂತಂದರೆ ಅವಾಗ ಏನಾಗ್ತತಿ ಅಂತಂತಂದ್ರೆ ಆಮ್ಲವಿರುವಂತಹ ಅಂದ್ರೆ ನಿಂಬೆ ರಸ ಇರುವಂತಹ ಗ್ಲಾಸಿನೊಳಗೆ ಯಾವುದೇ ಬಣ್ಣ ಬದಲಾವಣೆ ಆಗೋದಿಲ್ಲ ಅದೇನಾಗಿರುತ್ತೆ ಹಳದಿಯಾಗಿಯೇ ಉಳಿತೈತಿ ಬಟ್ ಪ್ರತ್ಯಾಮ್ಲೀಯ ಗುಣ ಇರುವಂತಹ ಈ ವಾಷಿಂಗ್ ಪೌಡರನ್ನು ಇರುವಂಥ ಲೋಟದೊಳಗೆ ಹಾಕಿದ್ದೀವಿ ಅಂತಂತಂದ್ರೆ ಅದು ಏನಾಗಿರುತ್ತೆ ಅಂತಂದ್ರೆ ಕಂದು ಮಿಶ್ರಿತ ಕೆಂಪು ಬಣ್ಣಕ್ಕೆ ಸಾರಿ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ಏನಾಗಿರ್ತೈತಿ ಅಂತಂತಂದ್ರೆ ತಿರುಗ್ತತಿ ಓಕೆ ಹಾಗಾಗಿ ಈ ಅರಿಶಿನ ಕೂಡ ನಾವು ಏನು ಮಾಡ್ತೀವಿ ಅಂತಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲಿಕ್ಕೆ ಗುರುತಿಸ್ಲಿಕ್ಕೆ ಸೂಚಕಗಳಾಗಿ ಏನು ಮಾಡ್ತೀವಿ ಅಂತಂತಂದ್ರೆ ಬಳಸ್ತೀವಿ ಇನ್ನೊಂದು ಕೆಂಪು ಕ್ಯಾಬೇಜ್ ಸಾಧಾರಣ ನಮಗೆ ನಾವು ಏನು ಅಂತಂದ್ರೆ ಹಸಿರು ಬಣ್ಣದ ಕ್ಯಾಬೇಜನ್ನು ನೋಡಿದ್ದೀವಿ ಕೆಂಪು ಬಣ್ಣದ ಕ್ಯಾಬೇಜ್ಗಳು ಏನಾಗ್ತವೆ ಅಂತಂತಂದ್ರೆ ದೊರೀತವೆ ಈ ಕೆಂಪು ಬಣ್ಣದ ಕ್ಯಾಬೇಜಿನ ರಸ ಇದನ್ನೇನು ಮಿಕ್ಸರ್ಗೆ ಹಾಕಿ ಏನು ಜ್ಯೂಸ್ ತೆಗಿತೀವಿ ಆ ರಸದ ಬಣ್ಣ ಏನಾಗಿರುತ್ತೆ ಅಂತಂತಂದ್ರೆ ನೇರಳೆ ಬಣ್ಣ ಆಗಿರ್ತೈತಿ ಈ ಕೆಂಪು ಕ್ಯಾಬೇಜಿನ ರಸವು ಆಮ್ಲದೊಂದಿಗೆ ವರ್ತಿಸಿದಾಗ ಕೆಂಪು ಬಣ್ಣಕ್ಕೆ ಆ ನೇರಳೆ ಇದ್ದಂಥದ್ದು ಏನಾಗ್ತತಿ ಕೆಂಪು ಬಣ್ಣಕ್ಕೆ ತಿರುಗ್ತೈತಿ ಯಾವಾಗ ಆಮ್ಲದೊಂದಿಗೆ ವರ್ತಿಸಿದಾಗ ಕೆಂಪು ಬಣ್ಣಕ್ಕೆ ತಿರುಗ್ತೈತಿ ಅದೇ ಈ ನೇರಳೆ ಬಣ್ಣದ ರಸ ಏನಾಗ್ತತಿ ಅಂತಂದ್ರೆ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಅದು ಏನಾಗ್ತತಿ ಅಂತಂದ್ರೆ ಹಸಿರು ಬಣ್ಣಕ್ಕೆ ತಿರುಗ್ತತಿ ಏನ್ಪುಳ್ತೈತಲ್ಲ ಕೆಂಪು ಕ್ಯಾಬೇಜಿನ ರಸ ಸಾಮಾನ್ಯವಾಗಿ ಏನಿರುತ್ತೆ ನೇರಳೆ ಬಣ್ಣದ ಇರ್ತೈತಿ ಇದು ಆಮ್ಲದೊಂದಿಗೆ ವರ್ತಿಸಿದಾಗ ಕೆಂಪು ಬಣ್ಣಕ್ಕೆ ತಿರುಗತೈತಿ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಹಸಿರು ಬಣ್ಣಕ್ಕೆ ಏನಾಗ್ತತಿ ತಿರುಗತೈತಿ ಓಕೆ ಇವು ಏನಿವು ಅಂತಂತಂದ್ರೆ ನೈಸರ್ಗಿಕ ಸೂಚಕಗಳು ಅಂತ ಕರಿತೀವಿ ನಾವು ನೈಸರ್ಗಿಕ ಸೂಚಕಗಳಾಗಿ ಒಂದು ಲಿಟ್ಮಸ್ ಕಾಗದ ಒಂದು ಅರಿಶಿನ ಒಂದು ಕೆಂಪು ಕ್ಯಾಬೇಜನ್ನು ಇವುಗಳನ್ನು ನೈಸರ್ಗಿಕ ಸೂಚಕಗಳಾಗಿ ನಾವು ಏನು ಮಾಡ್ತೀವಿ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲಿಕ್ಕೆ ಬಳಸ್ತೀವಿ ಇನ್ನು ಗ್ರಾನ ಸೂಚಕಗಳು ಫಾರ್ ಎಕ್ಸಾಂಪಲ್ ನೀವು ಮನಿಯೊಳಗೆ ನೋಡಿರಿ ನೀವು ಬಳ್ಳೊಳ್ಳಿ ಸುಲುದ್ರ ಉಳ್ಳಾಗಡ್ಡಿ ಸುಳಿದ್ರೆ ಏನಾಗ್ತತಿ ಅಂತಂತಂದ್ರೆ ಎಷ್ಟೋತನ ಆದರೂ ಕೈ ವಾಸನೆ ಬರುತ್ತೆ ಆ ಕೈ ವಾಸನೆ ಏನಾಗ್ತೈತಿ ಈ ಫಾರ್ ಎಕ್ಸಾಂಪಲ್ ಈರುಳ್ಳಿ ಇರ್ಬೋದು ವೆನಿಲ್ಲಾ ಇರ್ಬೋದು ಇವನ್ ಲವಂಗದ ಎಣ್ಣೆ ಇರ್ಬೋದು ವೆನಿಲ್ಲಾ ಅಂತಂದ್ರೆ ಇದೊಂದು ಸ್ವಾದ ಈ ಐಸ್ ಕ್ರೀಮ್ ಮತ್ತು ಶಿರಾದೊಳಗೆ ಒಂಥರ ಎಸೆನ್ಸ್ ಬರೋದಕ್ಕೋಸ್ಕರ ನಾವು ಅದನ್ನೇನು ಮಾಡ್ತೀವಿ ಹಾಕ್ತೀವಿ ಅವು ನಾವು ಕೈಗೆ ಅಂಟ್ಕೊಂಡಾಗ ಭಾಳತನ ಏನಾಗೋದಿಲ್ಲ ಅಂತಂತಂದ್ರೆ ಆ ವಾಸನೆ ಹೋಗೋದಿಲ್ಲ ಹಾಗಾದರೆ ಇವುಗಳು ವಾಸನೆ ಹೇಗೆ ಇವುಗಳ ವಾಸನೆ ಮೇಲೇ ನಾವು ಏನು ಮಾಡ್ತೀವಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸ್ತೀವಿ ಈ ಪದಾರ್ಥಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ತಮ್ಮ ವಾಸನೆಯನ್ನು ಕಳೆದುಕೊಳ್ತವೆ ಆದರೆ ಆಮ್ಲದೊಂದಿಗೆ ವರ್ತಿಸಿದಾಗ ವಾಸನೆ ಹಾಗೆ ಉಳಿದುಕೊಳ್ತತಿ ಸಾಮಾನ್ಯವಾಗಿ ನಾವು ನೋಡ್ರೀಗ ಈರುಳ್ಳಿ ಹೆಚ್ಚಿದಾಗ ಅದ ಈರುಳ್ಳಿ ಕ ಹೆಚ್ಚಿದಾಗ ಕೈ ವಾಸನೆ ಬರ್ತಿರ್ತತಿ ಅದನ್ನು ಒಂದು ಹಿಟ್ಟ ನಿಂಬೆಯನ್ನು ಹಿಂಡ್ಕೊಂಡು ಕೈ ತಿಕ್ಕೊಡ್ರಿ ವಾಸನೆ ಹೋಗುವುದಿಲ್ಲ ಹಂಗೆ ಉಳಿತೈತಿ ಯಾಕೆ ನಿಂಬೆಯನ್ನು ಆಮ್ಲ ಆಮ್ಲದೊಂದಿಗೆ ವರ್ತಿಸಿದಾಗ ವಾಸನೆ ಹೋಗೋದಲ್ಲ ಅದ ನೀವು ಸೋಪ್ ಹಾಕಿ ತೊಳ್ಕೊಡ್ರಿ ಸೋಪ್ ಹಾಕಿ ತೊಳ್ಕೊಂಡಾಗ ಪ್ರತ್ಯಾಮ್ಲ ಆ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಅದರ ವಾಸನೆ ಏನಾಗ್ತತಿ ಹೋಗ್ತತಿ ಹೀಗಾಗಿ ಗ್ರಾಣ ಸೂಚಕಗಳಾಗಿ ಅಂದರೆ ವಾಸನೆಯ ಮೇಲೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಏನು ಮಾಡ್ತೀವಿ ಗುರುತಿಸ್ತೀವಿ ಅಥವಾ ವಿಂಗಡಿಸ್ತೀವಿ ಓಕೆ ಇವು ಗ್ರಾಣ ಸೂಚಕಗಳು ಇನ್ನು ಕೃತಕ ಸೂಚಕಗಳು ಅಂತ ಬರ್ತವೆ ಈ ಆರ್ಟಿಫಿಷಿಯಲ್ ಅಂದರೆ ಇವನ್ನ ನಾವು ಪ್ರಯೋಗಶಾಲೆಗಳಲ್ಲಿ ಕೃತಕವಾಗಿ ತಯಾರಿಸಿರ್ತೀವಿ ಅಂಥವು ಯಾವುದು ಉದಾಹರಣೆ ಅಂತಂತಂದರೆ ಒನ್ಯೂದು ಮಿಥೈಲ್ ಆರೆಂಜ್ ಸಾಮಾನ್ಯವಾಗಿ ಇದು ಸ್ವಾಭಾವಿಕವಾಗಿ ಏನಿರ್ತೈತಿ ಹೆಸರು ಹೇಳ್ತೈತಿ ಕಿತ್ತಳೆ ಬಣ್ಣವನ್ನು ಹೊಂದಿರ್ತೈತಿ ಯಾವುದು ಈ ಮಿಥೈಲ್ ಆರೆಂಜ್ ಅನ್ನುವಂಥದ್ದು ಹೌದಾ ಕಿತ್ತಳೆ ಬಣ್ಣದ ಆರೆಂಜ್ ಕಲರ್ ಏನಿರುತ್ತೆ ಇರತ್ತೆ ಈ ಮಿಥೈಲ್ ಆರೆಂಜ್ ಆಮ್ಲದೊಂದಿಗೆ ವರ್ತಿಸಿದಾಗ ಕೆಂಪು ಬಣ್ಣಕ್ಕೆ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಹಳದಿ ಬಣ್ಣಕ್ಕೆ ಏನಾಗ್ತತಿ ತೆರೀತೈತಿ ನಿಮಗೆ ನಾಳೆ ಪ್ರಶ್ನೆ ಕೇಳ್ತಾರೆ ಹೌದಾ ಆಮ್ಲ ಮತ್ತು ಪ್ರತ್ಯಾಮ್ಲವಿರುವ ಎರಡು ದ್ರಾವಣಗಳನ್ನು ಪ್ರತ್ಯೇಕವಾಗಿರುವಂಥ ಎರಡು ಬೀಕರ್ಗಳಲ್ಲಿ ಕೊಟ್ಟ ನಿಮಗೆ ಮಿಥೈಲ್ ಆರೆಂಜನ್ನು ಕೊಟ್ಟಾಗ ಹೌದಾ ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಎಂಬುದನ್ನು ಹೇಗೆ ಗುರುತಿಸ್ತೀರಿ ಅಂಥೇಳಿ ಏನು ಮಾಡ್ತಾರ ಅಂತಂದ್ರೆ ಪ್ರಶ್ನೆ ಕೇಳ್ತಾರೆ ಈ ಮಿಥೈಲ್ ಆರೆಂಜನ್ನು ಆ ಎರಡು ದ್ರಾವಣದೊಳಗೆ ಹಾಕಿದಾಗ ಏನಂತ ಹೇಳ್ಬೇಕು ನಾವೆಲ್ಲ ಆ ಮಿಥೈಲ್ ಆರೆಂಜನ್ನು ಎರಡು ಹಣಿಯನ್ನು ಆ ಎರಡು ದ್ರಾವಣದೊಳಗೆ ಹಾಕಿದಾಗ ಹೌದಾ ಕೆಂಪು ಬಣ್ಣಕ್ಕೆ ಯಾವ ಬೀಕರ್ ಬೀಕರ್ನಲ್ಲಿರುವಂಥ ದ್ರಾವಣದ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗತೈತಿ ಅದು ಆಮ್ಲ ಯಾವ ಬೀಕರ್ನೊಳಗಿರುವಂಥ ದ್ರಾವಣ ಹಳದಿ ಬಣ್ಣಕ್ಕೆ ತಿರುಗತೈತಿ ಅದು ಪ್ರತ್ಯಾಮ್ಲ ಅಂತ ಹೇಳಿ ಏನು ಮಾಡ್ತೀವಿ ನಾವು ಗುರುತಿಸ್ತೀವಿ ಈ ರೀತಿ ಈ ಮಿಥೈಲ್ ಆರೆಂಜನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸ್ಲಿಕ್ಕೆ ಏನು ಮಾಡ್ತೀವಿ ಅಂತಂತಂದ್ರೆ ಬಳಸ್ತೀವಿ ಅದೇ ರೀತಿ ಇನ್ನೊಂದು ಫಿನಾಪ್ತೊಲೀನ್ ಅನ್ನುವಂಥ ಒಂದು ರಾಸಾಯನಿಕ ಹೌದಾ ಇದನ್ನು ಕೃತಕ ಸೂಚಕ ಅಂತ ಕರಿತೀವಿ ಸ್ವಾಭಾವಿಕವಾಗಿ ಇದು ಏನಿರುತ್ತೆ ಅಂತಂದರೆ ವರ್ಣರಹಿತವಾಗಿರ್ತೈತಿ ಸೇಮ್ ನೀರಿನ ಗತೆ ಬಣ್ಣರಹಿತವಾಗಿರ್ತೈತಿ ಈ ಫಿನಾಪ್ತಲಿನ್ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಗುಲಾಬಿ ಬಣ್ಣಕ್ಕೆ ತಿರುಗ್ತೈತಿ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವುದೇ ಬದಲಾವಣೆ ಇರೋದಿಲ್ಲ ಆಮ್ಲ ನೀರಿನ ಬಣ್ಣದ ಹೇಗಿರುತ್ತೆ ಹಾಗೆ ಉಳ್ಕೊತತಿ ಆದರೆ ಪ್ರತ್ಯಾಮ್ಲದೊಳಗೆ ನೀನು ಫಿನಾಪ್ತಲಿನ್ ಹಾಕಿದಾಗ ಅದು ಏನಾಗ್ತತಿ ನೇರಳೆ ಬಣ್ಣಕ್ಕೆ ಏನಾಗ್ತತಿ ತಿರುಗ್ತತಿ ಅಥವಾ ಗುಲಾಬಿ ಬಣ್ಣಕ್ಕೆ ಏನಾಗ್ತತಿ ತಿರುಗ್ತೈತಿ ಇದನ್ನು ಕೂಡ ಅದೇ ಟೈಪ್ ಪ್ರಶ್ನೆ ಹೇಗೆ ಮಿಥೈಲ್ ಆರೆಂಜದೊಳಗೆ ಪ್ರಶ್ನೆ ಅಂತ ಹೇಳಿದಿಲ್ಲ ಇಲ್ಲೂ ಕೂಡ ಅದೇ ಟೈಪ್ ನಿಮ್ಗೆ ಏನು ಮಾಡ್ತಾರ ಅಂತಂತಂದ್ರೆ ಪ್ರಶ್ನೆ ಕೇಳ್ತಾರೆ ಎರಡು ಕೊಟ್ಟಿರುವಂಥ ಬೀಕರ್ದೊಳಗೆ ಆಮ್ಲ ಮತ್ತು ಪ್ರತ್ಯಾಮ್ಲ ಯಾವುದು ಅನ್ನೋದನ್ನು ಫಿನಾಪ್ತಲೀನ್ ಬಳಸಿ ಹೇಗೆ ಗುರುತಿಸ್ತೀರಿ ಅಂತಂತಂದ್ರೆ ಫಿನಾಪ್ತಲೀನ್ ಹಾಕಿದಾಗ ಯಾವ ಬೀಕರಿನೊಳಗಿರುವಂಥ ದ್ರಾವಣ ಗುಲಾಬಿ ಬಣ್ಣಕ್ಕೆ ತಿರುಗತತೆಯೋ ಅದು ಪ್ರತ್ಯಾಮ್ಲ ಬಣ್ಣ ಬದಲಾವಣೆ ಆಗದೆ ಹಾಗೆ ಉಳಿದಿರ್ತದೋ ಅದು ಆಮ್ಲ ಅಂಥೇಳಿ ನಾವು ಏನು ಮಾಡ್ತೀವಿ ಅಂತಂತಂದ್ರೆ ಗುರುತಿಸ್ತೀವಿ ಓಕೆ ಇಷ್ಟು ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಹೇಗೆ ಗುರುತಿಸ್ತೀವಿ ಅನ್ನುವಂಥದ್ದನ್ನು ಕುರಿತಾಗಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಈ ಸೂಚಕಗಳನ್ನು ಬಳಸಿಕೊಂಡು ಅವುಗಳನ್ನು ವಿಂಗಡಿಸುವಂಥ ವಿಧಾನವನ್ನು ನಾವು ಏನು ಮಾಡಿದ್ದೀವಿ ತಿಳ್ಕೊಂಡೀವಿ ಇನ್ನು ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನು ನೋಡೋಣ ಈ ರಾಸಾಯನಿಕ ಗುಣಗಳಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಅವತ್ತರ ಭೌತಿಕ ಗುಣಗಳನ್ನು ನಾವು ನೋಡೋಣ ಸಾಮಾನ್ಯವಾಗಿ ಆಮ್ಲಗಳು ಏನಾಗಿರ್ತಾವ ಅಂತಂತಂದ್ರೆ ಹುಳಿ ರುಚಿಯನ್ನು ಹೊಂದಿರ್ತವೆ ಹೌದಾ ಹುಳಿ ಅನ್ನುವಂಥದ್ದು ಏನು ನಾವು ಬಳಸ್ತೀವಿ ಅವು ಎಲ್ಲವು ಏನವು ಅಂತಂತಂದ್ರೆ ಆಮ್ಲಗಳು ಏನ್ಪಡತೈತೆ ಹುಣಸೆ ನಿಂಬೆ ಟೊಮೆಟೊ ಕಿತ್ತಳೆ ಇವ ಥರ ಒಳಗೆ ಎಲ್ಲ ಥರದ ಮಂದ್ ಮುಂದೆ ಅಭ್ಯಾಸ ಮಾಡೋನು ಹೌದಾ ಈ ಹುಳಿ ರುಚಿ ಇರುವಂಥವು ಏನದ ಇವನ್ ಮೊಸರು ಹೌದಾ ಇವೆಲ್ಲವೂ ಏನು ಇವು ಅಂತಂದ್ರೆ ಆಮ್ಲದ ಗುಣಗಳು ಅಂದರೆ ಅವು ಆಮ್ಲದ ಮೂಲ ಗುಣ ಏನು ಅಂತಂದ್ರೆ ಹುಳಿ ರುಚಿಯನ್ನು ನೀಡ್ತಕ್ಕಂಥದ್ದು ಇನ್ನು ಪ್ರತ್ಯಾಮ್ಲಗಳ ಗುಣ ಏನು ಅಂತಂದ್ರೆ ಕಹಿ ರುಚಿಯನ್ನು ನೀಡುವಂಥದ್ದು ಹೌದಾ ಇವು ಅವರ ಭೌತಿಕ ಗುಣಗಳು ಅಂತ ಕರಿತೀವಿ ಇನ್ನು ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳ ಕುರಿತಾಗಿ ನಾವು ಏನು ಮಾಡೋಣ ಅಂತಂದರೆ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ಈ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಲೋಹಗಳೊಂದಿಗೆ ವರ್ತಿಸಿದಾಗ ಏನಾಗ್ತತಿ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವುದರ ಜೊತೆಗೆ ಲವಣವನ್ನು ಉಂಟು ಮಾಡ್ತವೆ ಇದು ಇಂಪಾರ್ಟೆಂಟು ಅಂದರೆ ಲೋಹಗಳು ಮತ್ತು ಆಮ್ಲಗಳು ಕೂಡಿದಾಗ ಏನಾಗ್ತತಿ ಲೋಹ ಪ್ಲಸ್ ಆಮ್ಲ ಕೂಡಿದಾಗ ಆ ಲೋಹದ ಲವಣ ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲ ಏನಾಗ್ತತಿ ಅಂತಂದ್ರೆ ಬಿಡುಗಡೆ ಆಗ್ತತಿ ಒಂದು ಉದಾಹರಣೆ ತಗೋರಿ ನೀವು ಇಲ್ಲೇ ಸತುವು ಅಂದರೆ ಜಿಂಕ್ ಇದು ಸಲ್ಫರಿಕ್ ಆಮ್ಲದೊಂದಿಗೆ ಕೂಡಿದಾಗ ಸಂಯೋಗ ಹೊಂದಿದಾಗ ಏನಾಗ್ತತಿ ಸತುವಿನ ಸಲ್ಫೇಟ್ ಉಂಟಾಗುವುದರ ಜೊತೆಗೆ ಏನಾಗ್ತತಿ ಹೈಡ್ರೋಜನ್ ಬಿಡುಗಡೆ ಆಗ್ತತಿ ಜಡ್ಡನ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಈಸ್ ಈಕ್ವಲ್ ಟು ಝಡ್ ಎನ್ ಎಸ್ ಒ ಫೋರ್ ಪ್ಲಸ್ ಎಚ್ ಟು ಆ ಎಚ್ ಟು ಅನಿಲ ಏನಾಗ್ತತಿ ಅಂತಂದ್ರೆ ಬಿಡುಗಡೆ ಆಗ್ತತಿ ಇನ್ನು ಸತ್ತು ಹೈಡ್ರೋಕ್ಲೋರಿಕ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸ್ತು ಅಂತಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸತುವಿನ ಕ್ಲೋರೈಡ್ ಅಂದ್ರೆ ಇದು ಲವಣ ಹೌದಾ ಸತುವಿನ ಕ್ಲೋರೈಡ್ ಸತುವಿನ ಸಲ್ಫೇಟ್ ಇವು ಏನಿವು ಲವಣಗಳು ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾವೆ ನೋಡ್ಬೋದು ನೀವು ಜಡ್ ಎನ್ ಪ್ಲಸ್ ಟು ಎಚ್ ಸಿ ಎಲ್ ಈಜಿಕ್ವಲ್ ಟು ಜಡ್ ಎನ್ ಸಿ ಎಲ್ ಟು ಪ್ಲಸ್ ಎಚ್ ಟು ಅಂದರೆ ಸತುವಿನ ಕ್ಲೋರೈಡ್ ಉಂಟಾಗುವುದರ ಜೊತೆಗೆ ಲವಣ ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಏನು ಅಂತಂದ್ರೆ ಬಿಡುಗಡೆ ಮಾಡ್ತಾವೆ ಇನ್ನು ಇದನ್ನು ಚಟುವಟಿಕೆಯೂ ಕೊಡ್ತಾರೆ ನಮಗೆ ನಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಏನು ಮಾಡಿದಾರೆ ಚಟುವಟಿಕೆನೂ ಕೊಡ್ತಾರೆ ಅಂದರೆ ಈ ಸತುವಿನ ಚೂರುಗಳನ್ನು ಸಾರೀಕೃತ ಹೈಡ್ರೋಕ್ಲೋರಿಕ್ ಆಮ್ಲದೊಳಗೆ ಹಾಕಿದಾಗ ಹೈಡ್ರೋಜನ್ ಬಿಡುಗಡೆ ಮಾಡ್ತತಿ ಅನ್ನುವಂಥ ಒಂದು ಚಟುವಟಿಕೆಯ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸ್ರಿ ಅಂತ ಹೇಳ್ತಾರೆ ಈ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರ್ತಕ್ಕಂಥ ಈ ಚಿತ್ರ ಗಮನಿಸಿರಿ ಈ ಚಿತ್ರವನ್ನು ರೂಢಿ ಮಾಡಿಕೊಡ್ರಿ ಪರೀಕ್ಷೆದೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಈ ರೀತಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಒಂದು ಪ್ರಣಾಳದೊಳಗೆ ಸಲ್ಫುರಿಕ್ ಆಮ್ಲವನ್ನು ತೆಗೆದುಕೊಂಡು ಅದರೊಳಗೆ ಸತುವಿನ ಚೂರುಗಳನ್ನು ಹಾಕಿ ಕಾರ್ಕ್ ಬಿರಡೆಯಿಂದ ಅದನ್ನು ಮುಚ್ಚಿ ಈ ನಿರ್ಗಮನಾಳವನ್ನು ತೆಗೆದುಕೊಂಡು ಬಂದು ನಾವು ಏನು ಮಾಡ್ತೀವಿ ಅಂತಂತಂದ್ರೆ ಸಾಬೂನಿನ ದ್ರಾವಣದೊಳಗೆ ಮುಳುಗುವ ರೀತಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಇಡ್ತೀವಿ ಯಾವಾಗ ಈ ರಿಯಾಕ್ಷನ್ ನಡಿತೈತಿ ರಾಸಾಯನಿಕ ಕ್ರಿಯೆ ನಡೀತೈತಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆದಾಗ ಆ ನಿರ್ಗಮನಾಳದ ಮೂಲಕ ಹೈಡ್ರೋಜನ್ ಬಂದು ಆ ಸೋಪ್ ವಾಟರ್ ಸೋಪ್ ವಾಟರ್ ಯಾಕೆ ಬಳಸ್ತೀವಿ ಇಲ್ಲೇ ಆ ಹೈಡ್ರೋಜನ್ ಅನಿಲ ಗುಳ್ಳೆಗಳ ರೂಪದಲ್ಲಿ ಏನಾಗ್ತತಿ ಅಂತಂತಂದ್ರೆ ಈಗ ನಾವು ಒಂಥರ ಜಾತ್ರೆ ಗುಳ್ಳಿ ಬಿಡ್ತೀವಲ್ಲ ನಮ್ಮ ಬಾಯಿಯೊಳಗಿರ್ತಕ್ಕಂಥ ಗುಳ್ಳಿನ ಬಿಡ್ತೀವಿ ಹೌದಾ ಈಗ ಅಲ್ಲಿ ಸ್ವತಃ ಏನಾಗ್ತತಿ ಆ ರಭಸವಾಗಿ ಬರುವಂಥ ಹೈಡ್ರೋಜನ್ ಅಂದರೆ ಈ ಸತುವು ಮತ್ತು ಹೈಡ್ರೋಕ್ಲೋರಿಕ್ ಸಲ್ಫುರಿಕ್ ಆಮ್ಲದ ಜೊತೆಗೆ ಏನು ಕ್ರಿಯೆ ನಡೀತೈತೆ ಇದು ವೇಗವಾಗಿ ಜರುಗುವಂಥ ಕ್ರಿಯೆ ಅಂದರೆ ಆ ಹೈಡ್ರೋಜನ್ ಅತಿ ಹೆಚ್ಚು ವೇಗವಾಗಿ ಬಿಡುಗಡೆ ಆಗ್ತತಿ ಆ ಹೈಡ್ರೋಜನ್ ವೇಗವಾಗಿ ಬಿಡುಗಡೆ ಆದ್ಮಾಗ ಅಲ್ಲಿ ಏನಾಗ್ತವ ಗುಳ್ಳಿ ಹೇಳ್ತಾವ ಬಿಡುಗಡೆ ಬಿಡುಗಡೆಯಾಗಿರುವಂಥ ಅನಿಲ ಹೈಡ್ರೋಜನ್ ಅಂತೇಳಿ ಹೇಗೆ ಪರೀಕ್ಷೆ ಮಾಡ್ತೀರಿ ಅದು ಒಂದು ಸಿಟಿ ಒಂದು ಅದನ್ನು ಏನು ಮಾಡ್ತೀವಿ ಪರಿಚಯ ಮಾಡ್ತೀವಿ ಈ ಹೈಡ್ರೋಜನ್ ಗುಳ್ಳೆಗಳ ನಡಬೇಕು ಗುಳ್ಳೆಗಳ ಸಮೀಪ ಮೇಣದ ಜ್ವಾಲೆಯನ್ನು ತೆಗೆದುಕೊಂಡು ಬಂದಾಗ ಅದು ಏನಾಗ್ತತಿ ಪಾಪ್ ಅನ್ನುವಂಥ ಶಬ್ದ ಮಾಡ್ಕೊತ ಏನಾಗ್ತತಿ ಉರಿತತಿ ಹೌದಾ ಈ ಶಬ್ದ ಈ ಶಬ್ದವನ್ನು ನೆನ್ಪಿಟ್ಕೊಳ್ಬೇಕು ಪಾಪ್ ಶಬ್ದದೊಂದಿಗೆ ಆ ಹೈಡ್ರೋಜನ್ ಅನಿಲ ಏನಾಗ್ತತಿ ಉರಿತತಿ ಇದ್ರ ಆಧಾರದ ಮೇಲೆ ನಾವು ಏನು ಹೇಳ್ತೀವಿ ಅಂತ ಇದು ಹೈಡ್ರೋಜನ್ ಏನು ಗುಣ ಉರಿಯುವ ಗುಣ ಹೌದಾ ಹಾಗಾಗಿ ದಹ ಯಾಕಂತಂದ್ರೆ ಹೈಡ್ರೋಜನ್ ದಹನಶೀಲವಾಗಿರ್ತಕ್ಕಂಥ ವಸ್ತು ಹಾಗಾಗಿ ಮೇಣದ ಜ್ವಾಲೆಯ ಬಳಿಗೆ ತಂದಾಗ ಅದು ಪಾಪ್ ಅನ್ನುವಂಥ ಶಬ್ದದೊಂದಿಗೆ ಏನಾಗ್ತತಿ ಉರಿತತಿ ಹಾಗಾಗಿ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾಗಿರುವ ಅನಿಲ ಹೈಡ್ರೋಜನ್ ಅಂತ ಏನು ಮಾಡ್ತೀವಿ ಅಂತಂತಂದರೆ ದೃಢೀಕರಿಸ್ತೀವಿ ಸಿಂಪಲ್ಲಾಗಿ ನಿಮಗೆ ಈ ಥರ ಒಂದು ಈ ಚಿತ್ರ ಕೇಳಲಿಲ್ಲ ಅಂತಂದರೆ ಈ ಟೈಪ್ ಪ್ರಶ್ನೆಯೂ ಕೇಳ್ತಾರೆ ಏನು ಸತ್ತು ಸ ಹೈಡ್ರೋಕ್ಲೋರಿ ಹೈಡ್ರೋ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳನ್ನು ಹಾಕಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ ಎಂಬುದನ್ನು ಹೇಗೆ ಪತ್ತೆ ಹಚ್ಚುವಿರಿ ಅಂತ ಕೇಳಿದಾಗ ಈ ಹೈಡ್ರೋಜನ್ ಬಿಡುಗಡೆಯಾಗುವಂಥ ಅನಿಲವನ್ನು ನಾವು ಸಾಬೂನು ನೀರಿನ ಮೂಲಕ ಹಾಯಿಸಿದಾಗ ಆ ಬಿಡುಗಡೆಯಾಗುವ ಗುಳ್ಳೆ ಸಮೀಪ ಮೇಣದ ಜ್ವಾಲೆಯನ್ನು ತಂದಾಗ ಅದು ಪಾಪ್ ಅನ್ನುವಂಥ ಶಬ್ದದೊಂದಿಗೆ ಉರಿಯುವುದರಿಂದ ನಾವು ಬಿಡುಗಡೆಯಾಗಿರುವಂಥ ಅನಿಲ ಹೈಡ್ರೋಜನ್ ಅಂತ ಏನು ಮಾಡ್ತೀವಿ ದೃಢೀಕರಿಸ್ತೀವಿ ಅಂತ ಹೇಳಬೇಕು ಓಕೆ ಈ ರೀತಿ ಚಿತ್ರ ಕೇಳಿದ್ರೆ ಚಿತ್ರದ ಮೇಲೆ ಅದನ್ನು ಚಿತ್ರ ಪ್ರಾಕ್ಟೀಸ್ ಮಾಡಿರಿ ಪ್ರಶ್ನೆ ಕೇಳಿದ್ರೆ ಈ ರೀತಿ ಉತ್ತರ ಬರೀಬೇಕು ಓಕೆ ಎಸ್ ಇನ್ನು ಲೋಹಗಳೊಂದಿಗೆ ಆಮ್ಲಗಳ ವರ್ತನೆ ನೋಡಿದ್ರಿ ಈಗ ಲೋಹಗಳೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆಯನ್ನು ನೋಡ್ರಿ ಹೌದಾ ಲೋಹಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದರ ಜೊತೆಗೆ ಲವಣ ಉಂಟು ಮಾಡ್ತವೆ ಸೇಮ್ ಇಲ್ಲೇ ಹೌದಾ ಲೋಹ ಪ್ಲಸ್ ಪ್ರತ್ಯಾಮ್ಲ ಕೂಡಿದಾಗ ಏನಾಗ್ತತಿ ಲವಣ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗ್ತತಿ ಅಂದ್ರೆ ಆ ಲೋಹಿಯ ಲವಣ ಉಂಟಾಗುವುದರ ಜೊತೆಗೆ ಏನಾಗ್ತತಿ ಹೈಡ್ರೋಜನ್ ಬಿಡುಗಡೆ ಆಗ್ತತಿ ಫಾರ್ ಎಕ್ಸಾಂಪಲ್ ಸತ್ವ ಸೋಡಿಯಂ ಹೈಡ್ರಾಕ್ಸೈಡ್ ಜ ಕೂಡಿದಾಗ ಏನಾಗ್ತತಿ ಸೋಡಿಯಂ ಜಿಂಕೇಟ್ ಇದೇನಿದು ಲವಣ ಸೋಡಿಯಂ ಜಿಂಕೇಟ್ ಬಿಡುಗಡೆ ಆಗ ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲ ಏನಾಗ್ತತಿ ಬಿಡುಗಡೆ ಆಗ್ತತಿ ನೋಡ್ಬೋದಿಲ್ಲ ಜಡನ್ ಪ್ಲಸ್ ಟು ಎನ್ ಎ ಓ ಎಚ್ ಕೊಟ್ಟು ಎನ್ ಎ ಟು ಝಡ್ ಎನ್ ಓ ಟು ಪ್ಲಸ್ ಎಚ್ ಟು ಇದು ಏನಿದು ಅಂತಂತಂದರೆ ಸೋಡಿಯಂ ಜಿಂಕೇಟ್ ಬಟ್ ಒಂದು ಸಂಗತಿ ನೆನಪಿಡಬೇಕು ಏನು ಹೌದಾ ಏನು ಅಂತಂತಂದರೆ ಎಲ್ಲ ಲೋಹಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವುದಿಲ್ಲ ಕೆಲವು ಇದು ಸತ್ತು ಮಾತ್ರ ಏನಾಗ್ತತಿ ಅಂತಂದ್ರೆ ಈ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತತಿ ಎಲ್ಲ ಲೋಹಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವುದಿಲ್ಲ ಮತ್ತು ಇಲ್ಲಿ ಲವಣ ಉಂಟು ಮಾಡುವ ಲೋಹವು ಋಣ ಅಯಾನ ಆಗಿರ್ತೈತಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು ಝಿಂಕೇಟ್ ಅನ್ನುವಂಥ ಅಯಾನ ಸೋಡಿಯಂ ಝಿಂಕೇಟ್ ಅಯಾನ್ ಅಂತ ಕರಿತೀವಲ್ಲ ಈ ಜಿಂಕೇಟ್ ಅಯಾನ್ ಏನಿದು ಅಂತಂದ್ರೆ ಋಣ ಅಯಾನ್ ಆಗಿರ್ತತಿ ಸಾಮಾನ್ಯವಾಗಿ ಲೋಹದ ಅಯಾನಗಳೆಲ್ಲವೂ ಏನಾಗಿರ್ತಾವ ಅಂತಂತಂದ್ರೆ ಧನ ಅಯಾನಗಳಾಗಿರ್ತವೆ ಈಗ ಆಗಲೇ ನೋಡಿರಿ ನೀವು ಆಮ್ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಫಾರ್ ಎಕ್ಸಾಂಪಲ್ ಸೋಡಿಯಂ ವರ್ತಿಸಲಿ ಪೊಟ್ಯಾಸಿಯಂ ವರ್ತಿಸಲಿ ಆ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ದು ಲವಣಗಳು ಏನು ಉಂಟಾಕವ ಅಲ್ಲೇ ಆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಏನಾಗಿರ್ತೈತಿ ಧನ ಅಯಾನಗಳಾಗಿರ್ತವೆ ಬಟ್ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಆ ಉಂಟಾಗುವಂಥ ಲೋಹದ ಇದು ಲವಣ ಉಂಟು ಮಾಡ್ತಕ್ಕಂಥ ಲೋಹ ಏನು ಮಾಡ್ತತಿ ಅಂತಂತಂದ್ರೆ ಋಣ ಅಯಾನನ್ನ ಏನು ಮಾಡಿರ್ತೈತಿ ಹೊಂದಿರ್ತೈತಿ ಇದನ್ನು ಒಂದು ಸ್ವಲ್ಪ ಗಮನ ಇಡಬೇಕು ಜಿಂಕೇಟ್ ಅಯಾನದ ಅಣುಸೂತ್ರ ಯಾವ ರೀತಿ ಬರೀತಾರ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಟುಕೊಂಡಿರಬೇಕು ಓಕೆ ಯಾವಾಗ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಬರೇ ಕೆಲವೇ ಲೋಹಗಳು ಹೌದಾ ಎಲ್ಲ ಲೋಹಗಳು ವರ್ತಿಸುವುದಿಲ್ಲ ಇದನ್ನು ಒಂದು ಗಮನದಲ್ಲಿ ಇಟ್ಕೋಬೇಕು ಇನ್ನು ಲೋಹದ ಕಾರ್ಬೋನೇಟ್ ಹಾಗೂ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಈ ಆಮ್ಲಗಳು ವರ್ತಿಸಿದಾಗ ಹೌದಾ ಒಂದು ಮುಖ್ಯವಾಗಿ ನೆನಪಿಟ್ಕೋಬೇಕು ಈ ಆಮ್ಲಗಳು ಕಾರ್ಬೋನೇಟ್ಗಳೇ ಇರಲಿ ಹೈಡ್ರೋಜನ್ ಕಾರ್ಬೋನೇಟ್ಗಳೇ ಇರಲಿ ಇವು ಯಾವುದರೊಂದಿಗೆ ವರ್ತಿಸಿದಾಗ ಅವು ಕಾಯಿಸ್ರಿ ಇನ್ನೊಂದ್ರ ಜೊತೆಗೆ ವರ್ತಿಸ್ರಿ ಆದಾಗ ಏನಾಗ್ತತಿ ಲವಣ ಉಂಟು ಮಾಡುವುದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುವಂಥದ್ದನ್ನು ನೀವು ಗಮನಿಸಬೇಕು ಎಲ್ಲ ಲೋಹದ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಸಂಬಂಧಪಟ್ಟಂಥ ಲವಣ ಉಂಟು ಮಾಡುವುದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತವೆ ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನು ಮಾಡ್ತವೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾವ ಆದರೆ ಈ ಕಾರ್ಬೋನೇಟ್ಗಳೊಂದಿಗೆ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಏನಾಗ್ತತಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತತಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು ಸೋಡಿಯಂ ಕಾರ್ಬೋನೇಟ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸೋಡಿಯಂ ಕ್ಲಾ ಕಾರ್ಬೋ ಕ್ಲೋರೈಡ್ ಪ್ಲಸ್ ನೀರು ಉಂಟಾಗೋದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತತಿ ಬಿಡುಗಡೆ ಆಗ್ತತಿ ಅದೇ ರೀತಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಡುಗೆ ಸೋಡಾ ಅಂತ ಕರಿತೀವಿ ಇದು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಪ್ಲಸ್ ನೀರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತೈತಿ ಇದನ್ನು ನೀವು ಇಲ್ಲಿ ಸಮೀಕರಣದ ರೂಪದಲ್ಲಿ ನೋಡ್ಬೋದು ಸೋಡಿಯಂ ಕಾರ್ಬೋನೇಟ್ ಎನ್ ಎ ಟು ಸಿ ಒ ತ್ರೀ ಸೋಡಿಯಂ ಬೈ ಹೈಡ್ರೋಜನ್ ಕಾರ್ಬೋನೇಟ್ ಎನ್ ಎಚ್ ಸಿ ತ್ರೀ ನಡ್ಕೊಂದು ಹೆಚ್ಚು ಸೇರಿಸಬೇಕಿಲ್ಲ ಹೌದಾ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತತಿ ಬಿಡುಗಡೆ ಆಗ್ತತಿ ಹೌದಾ ಹಾಗಾದ್ರೆ ಬಿಡುಗಡೆ ಆಗಿರ್ತಕ್ಕಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅನ್ನೋದನ್ನು ಹೇಗೆ ಪತ್ತೆ ಹರಿಸ್ತೀರಿ ಅಥವಾ ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತನೆಯನ್ನು ತಿಳಿಸ್ರಿ ಆಮ್ಲದ ವರ್ತನೆಯನ್ನು ತೋರುವಂಥ ಚಿತ್ರ ಬಿಡಿಸ್ರಿ ಅಂತ ಕೇಳಿದಾಗ ಈ ಚಿತ್ರ ನೆನಪಿಟ್ಕೋಬೇಕು ಇಲ್ಲಿ ಏನು ಮಾಡ್ತೀವಿ ನಾವು ಈ ಸಾರೀಕೃತ ಹೈಡ್ರೋಕ್ಲೋರಿಕ್ ಆಮ್ಲದೊಳಗೆ ನಾವು ಏನು ಮಾಡ್ತೀವಿ ಸೋಡಿಯಂ ಕಾರ್ಬೋನೇಟು ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಹಾಕಿದಾಗ ಆ ಬಿರುಡೆಯ ಮೂಲಕ ಏನಾಗ್ತತಿ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತತಿ ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ ಅನಿಲನ್ನು ಬಿಡುಗಡೆ ಆಯಿತು ಅನ್ನುವಂಥದ್ದನ್ನು ಹೇಗೆ ಪತ್ತೆ ಹರಿಸ್ತೀವಿ ಅಂತಂತಂದರೆ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ದ್ರಾವಣದ ಮೂಲಕ ಈ ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ ಅಲ್ಲಿ ಏನಾಗ್ತೈತಿ ಅಂತಂತಂದ್ರೆ ಈ ಪ್ರಕ್ಷೇಪಣ ಉಂಟಾಗಿ ಕಾರ್ಬನ್ ಡೈಆಕ್ಸೈಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಒಂದಿಗೆ ವರ್ತಿಸಿ ಪ್ರಕ್ಷೇಪ ಉಂಟಾಗಿ ಬಿಳಿ ಬಣ್ಣಕ್ಕೆ ಏನಾಗ್ತೈತಿ ಅಂತಂದ್ರೆ ತಿರುಗ್ತೈತಿ ಆ ಬಿಳಿ ಬಣ್ಣಕ್ಕೆ ತಿರುಗಿದ್ದು ಅದರ ಅರ್ಥ ಏನದು ಸುಣ್ಣ ಸುಣ್ಣದ ತಿಳಿ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತಂದ್ರೆ ಏನು ಸುಣ್ಣದ ತಿಳಿ ನೀರು ಅದು ಏನಾಗ್ತತಿ ಅಂತಂತಂದ್ರೆ ಸುಣ್ಣವಾಗಿ ಪರಿಣಮ ಪರಿವರ್ತನೆಗೊಳ್ತೈತಿ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟಾಗಿ ಪರಿವರ್ತನೆಗೊಳ್ತೈತಿ ಹಾಗಾಗಿ ಬಿಡುಗಡೆಯಾಗಿರುವಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ಏನು ಮಾಡ್ತೀವಿ ನಾವು ದೃಢೀಕರಿಸ್ತೀವಿ ಇಲ್ಲಿ ನೋಡ್ಬೋದು ಇದು ಸುಣ್ಣದ ತಿಳಿ ನೀರು ನಾವು ಪ್ರಾರಂಭದೊಳಗೆ ಇಲ್ಲಿ ತೊಗೊಳ್ಕಿಂತ ಮುಂಚೆ ಈ ರೀತಿ ಇತ್ತು ಇದರ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಅದರ ಬಣ್ಣ ಏನಾಯಿತು ಬಿಳಿ ಬಣ್ಣಕ್ಕೆ ಏನಾಯ್ತು ಅಂತಂದ್ರೆ ಬದಲಾವಣೆ ಆಯಿತು ಈ ರೀತಿ ಬಿಳಿ ಬಣ್ಣಕ್ಕೆ ಬದಲಾವಣೆ ಆಯಿತು ಅಂತಂತಂದ್ರೆ ನಾವು ಬಿಡುಗಡೆಯಾಗಿರುವಂಥ ಅನಿಲವನ್ನು ನಾವು ಏನಂತ ಕರಿತೀವಿ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇದನ್ನು ಈ ಪ್ರಯೋಗ ಮಾಡಬೇಕಂತನೇ ಇಲ್ಲ ನೀವು ಆ ಸುಣ್ಣದ ತಿಳಿನೀರು ಇರುವಂಥ ಒಂದು ಪ್ರಣಾಳದೊಳಗೆ ಒಂದು ಸ್ಟ್ರಾ ತೊಗೊಂಡು ನಾವು ಬಾಯಿಲೆ ಉದಿದ್ರೂ ಕೂಡ ಏನಾಗತ್ತೆ ಅಂತಂದ್ರೆ ಅದು ಬಿಳಿ ಬಣ್ಣಕ್ಕೆ ತಿರುಗ್ತತಿ ಯಾಕಂತ ಹೇಳಿರಿ ನೋಡೋನು ಅರ್ಥಾತ್ ನಾವು ಬಿಡುವ ಉಸಿರಿನೊಳಗೆ ಇರುವಂಥ ಉಸಿರು ಯಾವ ಉಸಿರಿನ ಹೊರ ಹಾಕುವಂಥ ಅನಿಲ ಯಾವುದು ಕಾರ್ಬನ್ ಡೈಆಕ್ಸೈಡ್ ಅವಾಗ ಹೇಳ್ತಿದ್ವಿ ಇದರಾಗಿಂದ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಗೆ ಬಿಡ್ತೀವಿ ಹೌದು ನಾವು ಬಿಟ್ಟಿರುವಂಥದ್ದು ಇಂಗಾಲದ ಡೈಆಕ್ಸೈಡ್ ಅಂತ ಹೆಂಗೆ ಹೇಳ್ತೀರಿ ಈ ಪ್ರಯೋಗದ ಮೂಲಕ ನಾವು ಏನು ಮಾಡ್ತೀವಿ ಹೊರ ಬರುವಂಥ ಅನಿಲ ಅದೇ ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಮಾಡ್ತೀವಿ ಧೃಡೀಕರಿಸಲಿಕ್ಕೆ ಈ ಒಂದು ಚಟುವಟಿಕೆಯನ್ನು ನಾವು ಮಾಡ್ತೀವಿ ನೆನ್ಪುಳಿತೈತಲ್ಲ ಓಕೆ ಅಂದ್ರೆ ಸುಣ್ಣದ ತಿಳಿ ನೀರು ಬಿಳಿ ಬಣ್ಣಕ್ಕೆ ಏನಾಗ್ತತಿ ಪರಿವರ್ತನೆ ಆಗ್ತತಿ ಓಕೆ ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ ಹೌದಾ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಅಂದ್ರೆ ಒಂದು ಆಮ್ಲ ಇನ್ನೊಂದು ಪ್ರತ್ಯಾಮ್ಲ ಇವು ಎರಡನ್ನೂ ಕೂಡಿಸಿದಾಗ ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡ್ತಾವ ಈ ಕ್ರಿಯೆಗೆ ನಾವು ಏನಂತ ಕರಿತೀವಿ ತಟಸ್ಥೀಕರಣ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ತಟಸ್ಥೀಕರಣ ಕ್ರಿಯೆ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಒಂದು ವಾಕ್ಯದೊಳಗೆ ನಿಮಗೆ ಪ್ರಶ್ನೆ ಕೇಳ್ತಾರೆ ತಟಸ್ಥೀಕರಣ ಕ್ರಿಯೆ ಅಂದರೆ ಏನು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡುವಂಥ ಕ್ರಿಯೆಗೆ ನಾವು ಏನಂತ ಕರಿತೀವಿ ತಟಸ್ಥೀಕರಣ ಕ್ರಿಯೆ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಓಕೆ ನೋಡ್ಬೋದು ನೀವು ಇಲ್ಲಿ ತಟಸ್ಥೀಕರಣವನ್ನು ಈ ಕೆಳಗಿನಂತೆ ಏನು ಮಾಡ್ಬೋದು ಬರಿಬೋದು ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿ ಏನಾಗ್ತತಿ ಲವಣ ಮತ್ತು ಏನಾಗ್ತದೆ ನೀರನ್ನು ಉಂಟು ಮಾಡ್ತತಿ ಅದನ್ನು ನಾವು ಒಂದು ಸೂತ್ರದ ಮೂಲಕ ಈ ರೀತಿ ಬರ್ತೀವಿ ಎಚ್ ಎಕ್ಸ್ ಅನ್ನುವಂಥದ್ದು ಆಮ್ಲ ಎಂ ಓ ಎಚ್ ಅನ್ನುವಂಥದ್ದು ಪ್ರತ್ಯಾಮ್ಲ ಅಂದಾಗ ಇಲ್ಲಿ ಎಚ್ ಎಕ್ಸ್ ಅನ್ನುವಂಥದ್ದು ಏನಿದು ಲೋಹ ಎಂ ಅನ್ನುವಂಥದ್ದು ಏನಿದು ಇದು ಲೋಹ ಸಾರಿ ಇದು ಎಕ್ಸ್ ಅನ್ನುವಂಥದ್ದು ಅಲೋಹ ಎಮ್ ಅನ್ನುವಂಥದ್ದು ಲೋಹ ಇವು ಎರಡೂ ಕೂಡ್ಕೊಂಡು ಏನಾಗ್ತತಿ ಎಕ್ಸ್ ಎಮ್ ಆಗ್ತೈತಿ ಇನ್ನು ಎಚ್ ಮತ್ತು ಓ ಎಚ್ ಇದ್ದಂಥವು ಏನಾಗ್ತತಿ ನೀರು ಆಗ್ತತಿ ಇಲ್ಲೊಂದು ಉದಾಹರಣೆ ನೋಡಿರಿ ಎಚ್ ಸಿ ಎಲ್ ಪ್ಲಸ್ ಎನ್ ಎ ಒ ಎಚ್ ಹೌದಾ ಅವಾಗಿಲ್ಲಿ ಏನಾಗ್ತತಿ ಎನ್ ಎ ಪ್ಲಸ್ ಇದು ಸಿ ಎಲ್ ಕೂಡ್ಕೊಂಡು ಎನ್ ಎ ಸಿ ಎಲ್ ಆಗ್ತತಿ ಓ ಎಚ್ ಮತ್ತು ಎಚ್ ಕೂಡ್ಕೊಂಡು ನೀರು ಉಂಟಾಗ್ತತಿ ಈ ರೀತಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಏನು ಮಾಡ್ತಾವೆ ಉಂಟು ಮಾಡ್ತವೆ ಇದನ್ನು ನಾವು ಏನಂತ ಕರಿತೀವಿ ತಟಸ್ಥೀಕರಣ ಕ್ರಿಯೆ ನ್ಯೂಟ್ರಲೈಝೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಅಂದರೆ ಆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಕೂಡಿದೆ ವರ್ತಿಸಿದಾಗ ತಮ್ಮ ಗುಣಗಳನ್ನು ಏನು ಮಾಡ್ತಾವ ಕಳ್ಕೊಂಡ್ಬಿಡ್ತಾವ ಹಾಗಾಗಿ ಆ ಎರಡೂ ಕೂಡಿರುವಂಥ ದ್ರವ ಏನಾಗಿರ್ತದೆ ದ್ರಾವಣ ಏನಾಗಿರ್ತೈತಿ ಆಮ್ಲವೂ ಅಲ್ಲ ಪ್ರತ್ಯಾಮ್ಲವೂ ಅಲ್ಲ ಆ ರೂಪಕ ಏನಾಗಿರ್ತತೆ ಬದಲಾಗಿರ್ತೈತಿ ಇದನ್ನು ತಟಸ್ಥೀಕರಣ ಕ್ರಿಯೆ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಓಕೆ ಇನ್ನು ಆಮ್ಲಗಳೊಂದಿಗೆ ಲೋಹಿಯ ಆಕ್ಸೈಡ್ಗಳು ವರ್ತನೆ ಅಂದರೆ ಈ ಲೋಹಿಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರವನ್ನು ಉಂಟು ಮಾಡ್ತತಿ ಆದರೆ ಇದು ಆ ಲೋಹಿಯ ಆಕ್ಸೈಡ್ಗಳು ಏನಾಗಿರ್ತಾವ ಅಂತಂತಂದರೆ ಪ್ರತ್ಯ ಆಮ್ಲೀಯ ಅನ್ನುವಂಥದ್ದನ್ನು ಒಂದು ನಾವು ಗಮನದೊಳಗೆ ಇಟ್ಟುಕೋಬೇಕು ಲೋಹದ ಆಕ್ಸೈಡ್ ಪ್ಲಸ್ ಆಮ್ಲ ಕೂಡ್ಕೊಂಡು ಏನು ಮಾಡ್ತತಿ ಲವಣ ಮತ್ತು ನೀರನ್ನು ಉಂಟು ಮಾಡ್ತತಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಉದಾಹರಣೆ ನೋಡ್ಬೋದು ತಾಮ್ರದ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಕೂಡಿಕೊಂಡು ಏನಾಗ್ತತಿ ತಾಮ್ರದ ಕ್ಲೋರೈಡ್ ಉಂಟಾಗುವುದರ ಜೊತೆಗೆ ನೀರನ್ನು ಉಂಟು ಮಾಡ್ತತಿ ಹಾಗಾಗಿ ಆಮ್ಲಗಳೊಂದಿಗೆ ಈ ಲೋಹಿ ಆಕ್ಸೈಡ್ಗಳು ವರ್ತಿಸಿದಾಗ ಏನು ಮಾಡ್ತತಿ ಲವಣ ಮತ್ತು ನೀರು ಉಂಟು ಮಾಡ್ತತಿ ಎಸ್ ಓಕೆ ಇದೊಂದು ಗಮನದೊಳಗೆ ಇಟ್ಟು ಇದೇ ಸಮೀಕರಣ ರೂಪದಲ್ಲಿ ಬರೆದಾಗ ತಾಮ್ರದ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲ ಕೂಡ್ಕೊಂಡು ಏನಾಗ್ತತಿ ತಾಮ್ರದ ಕ್ಲೋರೈಡ್ ಪ್ಲಸ್ ನೀರು ಏನಾಗ್ತತಿ ಉಂಟಾಗ್ತತಿ ಇನ್ನು ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನಾವು ಏನು ಮಾಡ್ತೀವಿ ಅಂತಂತಂದ್ರೆ ವರ್ಗೀಕರಣ ಮಾಡ್ತೀವಿ ಕೆಲವು ಆಮ್ಲಗಳನ್ನು ಪ್ರಬಲ ದುರ್ಬಲ ಅಂತೇಳಿ ಏನು ಮಾಡ್ತೀವಿ ವರ್ಗೀಕರಣ ಮಾಡ್ತೀವಿ ಯಾವ ಆಧಾರದ ಮೇಲೆ ಈ ಆಮ್ಲಗಳನ್ನು ನಾವು ಪ್ರಬಲ ಆಮ್ಲಗಳು ಮತ್ತು ದುರ್ಬಲ ಆಮ್ಲಗಳು ವರ್ಗೀಕರಣ ಮಾಡ್ತೀವಿ ಅನ್ನೋದಕ್ಕೆ ಇಲ್ಲೊಂದು ಚಟುವಟಿಕೆ ಬರುತ್ತೆ ಈ ಚಟುವಟಿಕೆಯನ್ನು ನೋಡ್ಬೋದು ಇಲ್ಲೊಂದು ಬೀಕರ್ ಇದೆ ಆ ಬೀಕರದೊಳಗೆ ದ್ರಾವಣ ಐತಿ ಹೌದಾ ಯಾವುದೋ ಒಂದು ದ್ರಾವಣ ಐತಿ ಆ ದ್ರಾವಣ ಮೂಲಕ ಇಲ್ಲಿ ವಿದ್ಯುತ್ತನ್ನು ಹಾಯಿಸಿದಾಗ ಬಲ್ಬ್ ಏನಾಗ್ತತಿ ಪ್ರಕಾಶಮಾನವಾಗಿ ಬೆಳಿತತಿ ಈ ಬಲ್ಬನ್ನು ಉರಿಯುವಿಕೆಯು ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದನ್ನು ಏನಾಗ್ತತಿ ಸೂಚಿಸ್ತತಿ ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹವು ಅಯಾನಗಳ ಮೂಲಕ ಏನಾಗ್ತತಿ ಸಾಗಿಸಲ್ಪಡ್ತೈತಿ ಈಗಾಗಲೇ ನಾವು ವಿದ್ಯುತ್ ಶಕ್ತಿ ಪಡೆದೊಳಗೆ ಅಭ್ಯಾಸ ಮಾಡಿ ಅಯಾನಗಳ ಮೂಲಕ ಏನಾಗ್ತತಿ ಸಾಗಿಸಲ್ಪಡ್ತೈತಿ ಹೌದ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಂಡರೆ ನೆನಪಿಟ್ಕೋಬೇಕು ಈ ಶಬ್ದ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಂಡ್ರೆ ಅವುಗಳನ್ನು ನಾವು ಏನಂತ ಕರಿತೀವಿ ಪ್ರಬಲ ಆಮ್ಲ ಅಂತ ಕರಿತೀವಿ ಅವುಗಳನ್ನು ಏನಂತ ಕರಿತೀವಿ ಪ್ರಬಲ ಆಮ್ಲ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಬಲ ಆಮ್ಲಗಳಿಗೆ ಉದಾಹರಣೆ ನೋಡ್ರಿ ಈ ಬೇಸಿಕ್ ಆಮ್ಲಗಳು ಏನದಾವ ಮೂಲಭೂತ ಆಮ್ಲಗಳು ಹೈಡ್ರೋಕ್ಲೋರಿಕ್ ಆಮ್ಲ ಇರ್ಬೋದು ಸಲ್ಫೋರಿಕ್ ಆಮ್ಲ ಇರ್ಬೋದು ನೈಟ್ರಿಕ್ ಆಮ್ಲ ಇರ್ಬೋದು ಇವುಗಳನ್ನು ನಾವು ಏನಂತ ಕರಿತೀವಿ ಪ್ರಬಲ ಆಮ್ಲಗಳು ಅಂತ ಕರಿತೀವಿ ಅದೇ ರೀತಿ ಪ್ರಬಲ ಪ್ರತ್ಯಾಮ್ಲಗಳು ಹೌದಾ ಸೋಡಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಇಲ್ಲಿ ಈ ಏನು ದ್ರಾವಣ ಐತಿ ಈ ಆರರೊಳಗೆ ಯಾವುದೇ ತಗೊಂಡ್ರು ಆ ಬಲ್ಬ್ ಏನಾಗ್ತತಿ ಅಂತಂದ್ರೆ ಪ್ರಕಾಶಮಾನವಾಗಿ ಉರಿತತಿ ಯಾಕೆ ಅಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಂಡು ಕಂಪ್ಲೀಟ್ ಧನ ಮತ್ತು ಋಣ ಆಯಾಣಗಳಾಗಿ ಏನಾಗಿರ್ತವೆ ವಿಯೋಜನೆಗೊಂಡಿರ್ತವೆ ವಿಭೋಜನೆಗೊಂಡಿರ್ತವೆ ಹಾಗಾಗಿ ಅತಿ ಹೆಚ್ಚು ವಿದ್ಯುತ್ ವಾಹಕತೆ ಅಲ್ಲಿ ಏನಾಗ್ತತಿ ಉಂಟಾಗ್ತತಿ ಹಾಗಾಗಿ ಆ ಬಲ್ಬ್ ಏನಾಗ್ತತಿ ಪ್ರಕಾಶಮಾನವಾಗಿ ಉರಿತತಿ ಹಾಗಾಗಿ ಇಂಥ ದ್ರಾವಣಗಳಿಗೆ ನಾವು ಏನಂತ ಕರಿತೀವಿ ಪ್ರಬಲ ಅಂತ ಕರಿತೀವಿ ಹಾಗಾಗಿ ಪ್ರಬಲ ಆಮ್ಲಗಳು ಯಾವುವು ಪ್ರಬಲ ಪ್ರತ್ಯಾಮ್ಲಗಳು ಯಾವುವು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು ಇವೆಲ್ಲ ಪ್ರಬಲ ಹೌದಾ ನೆನ್ಪಡಿತೈತಿ ಇದು ಇಂಪಾರ್ಟೆಂಟ್ ಹ್ಞೂ ಇನ್ನೊಂದು ಚಟುವಟಿಕೆ ನೋಡಿ ಇಲ್ಲಿ ಆ ದ್ರಾವಣದೊಳಗೆ ನಾನು ಒಂದಿಷ್ಟು ದ್ರಾವಣ ತಗೊಂಡಿನಿ ಅದರ ಮೂಲಕ ವಿದ್ಯುತ್ ಹಾಯಿಸಿದಾಗ ಅಷ್ಟೊಂದು ಪ್ರಕಾಶಮಾನವಾಗಿ ಡಿಮ್ಮಾಗಿ ಆಗಿ ಏನಾಗ್ತತಿ ಅಂತಂತಂದ್ರೆ ಬೆಳಗ್ತಾ ಇರುವುದನ್ನು ನೀವು ಕಾಣ್ತೀರಿ ಹೌದಾ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳದಿದ್ದರೆ ಅಂದರೆ ಅಲ್ಲಿ ಬಳಸಿರ್ತಕ್ಕಂಥ ದ್ರಾವಣದೊಳಗೆ ಆಮ್ಲತ್ತು ಆಮ್ಲನ ತಗೊಂಡಿನಿ ಅಥವಾ ಪ್ರತ್ಯಾಮ್ಲ ತಗೊಂಡಿನಿ ಬಟ್ ಪ್ರಕಾಶಮಾನವಾಗಿ ಉರಿತಿಲ್ಲ ಯಾಕೆ ಉರಿತಿಲ್ಲ ಅಂತಂದ್ರೆ ಈ ಆಮ್ಲ ಅಥವಾ ಪ್ರತ್ಯಾಮ್ಲಗಳು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಂಡಿಲ್ಲ ಆಗ ಸಂಪೂರ್ಣವಾಗಿ ವಿಯೋಜನೆಗೊಳ್ಳುತ್ತಿದ್ದು ಗೊಳ್ಳಿಲ್ಲ ಅಂತಂದ್ರೆ ಅವುಗಳಿಗೆ ನಾವು ಏನಂತ ಕರಿತೀವಿ ದುರ್ಬಲ ಅಂತ ಕರಿತೀವಿ ದುರ್ಬಲ ಆಮ್ಲಗಳು ದುರ್ಬಲ ಪ್ರತ್ಯಾಮ್ಲಗಳು ಅಂತ ಕರಿತೀವಿ ಈ ಸಂದರ್ಭದೊಳಗೆ ಏನಾಗ್ತತಿ ಬಲ್ಬ್ ಪೇಲವವಾಗಿ ಅಂದ್ರೆ ಡಿಮ್ ಆಗಿ ಮಬ್ಬಾಗಿ ಏನಾಗ್ತತಿ ಬೆಳಗ್ತೈತಿ ಹಾಗಾದ್ರೆ ದುರ್ಬಲ ಆಮ್ಲಗಳು ಅಂತ ಯಾವ ಕರಿತೀವಿ ಅಸಿಟಿಕ್ ಆಮ್ಲ ಕಾರ್ಬನಿಕ್ ಆಮ್ಲ ಫಾಸ್ಫೋರಿಕ್ ಆಮ್ಲ ಇವು ಏನಿವು ಅಂತತ್ತಂದ್ರೆ ದುರ್ಬಲ ಆಮ್ಲಗಳು ನೆನ್ಪಿಟ್ಕೋಬೇಕು ಅಸಿಟಿಕ್ ಆಮ್ಲ ಕಾರ್ಬನಿಕ್ ಆಮ್ಲ ಫಾಸ್ಫರಿಕ್ ಆಮ್ಲ ಇವುಗಳನ್ನು ನಾವು ಏನಂತ ಕರಿತೀವಿ ಬಾಳದವ ಭಾಳದವ ಸುಮ್ಮ ಉದಾಹರಣೆಗಳು ಅಂತೇಳಿ ಏನು ಮಾಡಿದ್ದೇನೆ ನಾನು ನಿಮ್ಗೆ ಕೊಟ್ಟಿದ್ದೀನಿ ಇವು ದುರ್ಬಲ ಆಮ್ಲಗಳು ಯಾಕೆ ದುರ್ಬಲ ಆಮ್ಲಗಳು ಇವು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಂಡು ಅಯಾನಗಳನ್ನು ಉಂಟು ಮಾಡುವುದಿಲ್ಲ ಅರೆ ಬೇರೆ ಅಯಾನಗಳು ಅದೇ ನೀನು ಹೈಡ್ರೋಕ್ಲೋರಿಕ್ ಆಮ್ಲ ತೊಗೊಳ್ರಿ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಳ್ರಿ ಇವು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ತಾವೆ ಹಾಗಾಗಿ ಅವುಗಳನ್ನು ಪ್ರಬಲ ಆಮ್ಲಗಳು ಪ್ರಬಲ ಪ್ರತ್ಯಾಮ್ಲಗಳು ಅಂತ ಕರಿತೀವಿ ಬಟ್ ಇವು ಸಂಪೂರ್ಣವಾಗಿ ವಿಯೋಜನೆಗೊಳ್ಳುವುದಿಲ್ಲ ಹಾಗಾಗಿ ದುರ್ಬಲ ಆಮ್ಲಗಳು ಅಂತ ಕರಿತೀವಿ ಹಂಗೆ ದುರ್ಬಲ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಯಾವುವು ಅಂತಂತಂದ್ರೆ ನೆನ್ಪಿಟ್ಕೋಬೇಕು ಅಮೋನಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಇದು ದುರ್ಬಲ ಪ್ರತ್ಯಾಮ್ಲಕ ಉದಾಹರಣೆ ಇದು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳದೇ ಇರುವುದರಿಂದ ಇದನ್ನು ನಾವು ಏನಂತ ಕರಿತೀವಿ ದುರ್ಬಲ ಅಂತ ಕರಿತೀವಿ ಇನ್ನೊಂದು ಚಿತ್ರ ನೋಡಿರಿ ಇಲ್ಲಿ ದ್ರಾವಣ ತಗೊಂಡಿನಿ ಕರೆಂಟ್ ಹಾಕಿನಿ ಆದರೆ ಬೆಳಗ್ತನ ಇಲ್ಲ ಅಲ್ಲಿ ವಿದ್ಯುತ್ ಹರಿತನ ಇಲ್ಲ ಯಾಕೆ ವಿದ್ಯುತ್ ಹರಿತಾ ಇಲ್ಲ ಫಾರ್ ಎಕ್ಸಾಂಪಲ್ ಈ ಗ್ಲುಕೋಸ್ ಮತ್ತು ಅಲ್ಕೋಹಾಲ್ ದ್ರಾವಣಗಳನ್ನು ತಗೊಂಡಿ ಅಂತಂದ್ರೆ ಅವತ್ರ ಮೂಲಕ ಏನಾಗೋದಿಲ್ಲ ವಿದ್ಯುತ್ ಹರಿಯುವುದಿಲ್ಲ ಆದ್ದರಿಂದ ದೀಪ ಬೆಳಗುವುದಿಲ್ಲ ಯಾಕೆ ಬೆಳಗಲಿಲ್ಲ ಅಲ್ಕೋಹಾಲ್ ಅಥವಾ ಗ್ಲುಕೋಸ್ ನೀರಿನಲ್ಲಿ ವಿಯೋಜನೆಗೊಂಡಾಗ ಅಥವಾ ನೀರಿನಲ್ಲಿ ಕರಗಿದಾಗ ಅಯಾಣುಗಳನ್ನು ಉಂಟು ಮಾಡುವುದಿಲ್ಲ ಅಯಾಣುಗಳು ಇಲ್ಲ ಅಂತಂತಂದ್ರೆ ವಾಹಕತೆಯೇ ಇಲ್ಲ ಹಾಗಾಗಿ ಆ ಅಯಾನುಗಳನ್ನು ಉಂಟು ಮಾಡದೇ ಇರುವುದರಿಂದ ಗ್ಲುಕೋಸ್ ಮತ್ತು ಅಲ್ಕೋಹಾಲ್ ದ್ರಾವಣಗಳ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಇದನ್ನು ನೆನ್ಪಿಟ್ಕೋಬೇಕು ಇನ್ನೊಂದು ನೆನಪಿಡತಕ್ಕಂಥ ಸಂಗತಿ ಏನು ಅಂತಂತಂದ್ರೆ ಈ ಆಮ್ಲಗಳು ಕೇವಲ ಜಲೀಯ ದ್ರಾವಣದಲ್ಲಿ ಮಾತ್ರ ಅಯಾನುಗಳನ್ನು ಏನು ಅಂತ ಅಂತಂತಂದ್ರೆ ಉಂಟು ಮಾಡ್ತಾವೆ ಈಗೊಂದು ಎಕ್ಸಾಂಪಲ್ ಕೊಡ್ತೀವಿ ನಾವು ಇಲ್ಲಿ ಈಗ ಸೋಡಿಯಂ ಕ್ಲೋರೈಡನ್ನು ತಗೊಂಡು ಒಳಗೆ ನಾವು ಏನು ಮಾಡ್ತೀವಿ ಅಂತಂತಂದರೆ ಎಚ್ ಟು ಸಾರೀಕೃತ ಕಾನ್ಸಂಟ್ರೇಟೆಡ್ ಎಚ್ ಟು ಎಸ್ ಹನಿ ಹನಿಯಾಗಿ ಬಿಟ್ಟಾಗ ಏನಾಗ್ತತಿ ಅಂತಂತಂದ್ರೆ ಅದ್ರ ಮೂಲಕ ಏನಾಗ್ತತಿ ಹೈಡ್ರೋಕ್ಲೋರಿಕ್ ಅನಿಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರವ ದ್ರ ದ್ರವಿತ ಅಲ್ಲ ಅನಿಲ ಏನಾಗ್ತತಿ ಬಿಡುಗಡೆ ಆಗ್ತತಿ ಆ ಅನಿಲ ಆಗಿದ್ದಕ್ಕೆ ನಾವು ಲಿಟ್ಮಸ್ ಕಾಗದ ಹಿಡಿದೀವಿ ಅಂತಂತಂದ್ರೆ ಅಂದ್ರೆ ಈ ನೀಲಿ ಲಿಟ್ಮಸ್ ಕಾಗದ ಹಿಡಿದೀವಿ ಅಂತಂದ್ರೆ ಅದು ಕೆಂಪು ಬಣ್ಣಕ್ಕೆ ತಿರುಗುವುದಿಲ್ಲ ಯಾಕೆ ತಿರುಗುವುದಿಲ್ಲ ಅಂತಂದ್ರೆ ಆ ಶುಷ್ಕ ಎಚ್ ಸಿ ಎಲ್ ಏನು ಮಾಡೋದಿಲ್ಲ ಅಂತಂತಂದ್ರೆ ದ್ರಾ ಅಯಾಣಗಳನ್ನು ಉಂಟು ಮಾಡೋದಿಲ್ಲ ಅದನ್ನು ನೀನು ದ್ರವಿತ ಸ್ಥಿತಿ ಒಳಗೆ ದ್ರಾವಣ ಸ್ಥಿತಿ ಒಳಗೆ ಇದ್ದಾಗ ಅವು ಏನಾಗ್ತಾವೋ ಅಂತಂತಂದ್ರೆ ಅಯಾಣಗಳನ್ನು ಉಂಟು ಮಾಡ್ತಾವೆ ಹಾಗಾದ್ರೆ ಏನು ಮಾಡಬೇಕು ನಾವು ಆ ಲಿಟ್ಮಸ್ ಕಾಗದವನ್ನು ಸ್ವಲ್ಪ ನೀರಿನೊಳಗೆ ಅದ್ದಿ ಈ ಹೈಡ್ರೋಕ್ಲೋರಿಕ್ ಅನಿಲದ ಮೇಲೆ ಹಿಡಿದಾಗ ಅವಾಗ ಏನಾಗ್ತತಿ ಅಂತಂದ್ರೆ ನೀಲಿ ಬಣ್ಣ ಇದ್ದದ್ದು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒದ್ದೆಯಾದ ಲಿಟ್ಮಸ್ ಕಾಗದ ತೊಯ್ದ ಲಿಟ್ಮಸ್ ಕಾಗದ ಇದ್ದಾಗ ಮಾತ್ರ ಅದು ಏನಾಗ್ತತಿ ಅಂತಂತಂದರೆ ಕೆಂಪು ಬಣ್ಣಕ್ಕೆ ತಿರುಗ್ತೈತಿ ಹಾಗಾಗಿ ಎಚ್ ಸಿ ಅಲ್ಲಿ ಹೈಡ್ರೋಜನ್ ಅಯಾನುಗಳು ನೀರಿನ ಉಪಸ್ಥಿತಿಯಲ್ಲಿ ಉತ್ಪತ್ತಿಯಾಗ್ತಾವ ಆ ಹೈಡ್ರೋಜನ್ ಅಯಾನುಗಳು ಹೈಡ್ರೋಜನ್ ಮತ್ತು ಕ್ಲೋರಿನ್ ಅಯಾನಗಳು ಆ ನೀರಿನ ಉಪಸ್ಥಿತಿಯಲ್ಲಿ ಏನಾಗ್ತವೆ ಉಂಟಾಗ್ತವೆ ಹಾಗಾಗಿ ಈ ನೀರು ಇರಲಿಲ್ಲ ಅಂತಂತಂದ್ರೆ ಈ ಹೈಡ್ರೋಜನ್ ಅಯಾನುಗಳು ಮತ್ತು ಕ್ಲೋರಿನ್ ಅಯಾನಗಳು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆಮ್ಲಗಳು ಕೇವಲ ಜಲೀಯ ದ್ರಾವಣದಲ್ಲಿ ಮಾತ್ರ ಏನು ಮಾಡ್ತಾವ ಅಂತಂತಂದ್ರೆ ಅಯಾನಗಳನ್ನು ಉಂಟು ಮಾಡ್ತವೆ ಇನ್ನು ಅಭ್ಯಾಸ ಮಾಡ್ತೇವೆ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅಂತೇಳಿ ಹಾಗಾದರೆ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಕಾಮನ್ ಆಗಿ ನಾವು ಇರ್ತಕ್ಕಂಥದ್ದು ಯಾವುದು ಸಾಮಾನ್ಯವಾಗಿ ಇರುವಂಥದ್ದು ಯಾವುದು ಆಮ್ಲಗಳು ನೀರಿನಲ್ಲಿ ವಿಲೀನಗೊಂಡಾಗ ಎಚ್ ಪ್ಲಸ್ ಅಯಾನಗಳನ್ನು ಉಂಟು ಮಾಡ್ತಾವ ಮೇನ್ ನೆನ್ಪಿಟ್ಕೋಬೇಕು ಆಮ್ಲಗಳಲ್ಲಿ ಅವು ನೀರಿನಲ್ಲಿ ವಿಲೀನಗೊಂಡಾಗ ಏನು ಮಾಡ್ತಾವೆ ಎಚ್ ಪ್ಲಸ್ ಅಯಾನುಗಳನ್ನು ಉಂಟು ಮಾಡ್ತವೆ ಆದ್ರೆ ಹೈಡ್ರೋಜನ್ ಅಯಾನುಗಳು ಒಂಟಿಯಾಗಿ ಇರುವುದಿಲ್ಲ ಆ ನೀರಿನಲ್ಲಿ ವಿಯೋಜನೆಗೊಂಡಾಗ ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಾನು ನೀರಿನಲ್ಲಿ ಹಾಕಿದಾಗ ಅವಾಗವು ಹೈಡ್ರೋಜನ್ ಹೌದಾ ವಿಯೋಜನೆಗೊಂಡು ಎಚ್ ಪ್ಲಸ್ ಅಯಾನುಗಳಾಗಿ ಅವು ಕೂಡುದಿಲ್ಲ ಆದರೆ ಅವು ಒಂಟಿಯಾಗಿ ಇರದೆ ಏನು ಮಾಡ್ತಾವ ನೀರಿನ ಅಣುವಿನೊಂದಿಗೆ ನೀರಿನಲ್ಲಿ ವಿಲೀನಗೊಂಡಾಗ ಏನಾಗತ್ತೆ ನೀರಿನ ಅಣುವಿನೊಂದಿಗೆ ಈ ಎಚ್ ಪ್ಲಸ್ ಏನಾಗ್ತತಿ ಕೂಡ್ಕೊತತಿ ಕೂಡ್ಕೊಂಡಾಗ ಅವಾಗ ಏನಾಗ್ತತಿ ಮತ್ತೊಂದು ಧನ ಅಯಾನು ಉಂಟಾಗ್ತತಿ ಅದಕ್ಕೆ ನಾವು ಏನಂತ ಕರಿತೀವಿ ಹೈಡ್ರೋನಿಯಂ ಅಯಾನ್ ಅಂತ ಕರಿತೀವಿ ನೆನಪಿಟ್ಕೊಳ್ಬೇಕು ಇದನ್ನು ಹೈಡ್ರೋನಿಯಂ ಅಯಾನ್ ಹೌದಾ ಈಗ ನೀರಿನ ಅಣುಸೂತ್ರ ಏನು ಎಚ್ ಟು ಓ ಆದ್ರೆ ಆಮ್ಲವನ್ನು ಸೇರಿಸಿದಾಗ ಅದಕ್ಕೆ ಇನ್ನೊಂದು ಹೈಡ್ರೋಜನ್ ಸೇರ್ಕೋತತಿ ಹೌದಾ ಆಮ್ಲವನ್ನು ಸೇರಿಸಿದಾಗ ಆ ಹೈಡ್ರೋಜನ್ ಅಯಾನ್ ಏನಿತ್ತಲ್ಲ ಅದು ಈ ನೀರಿನ ಅಣುವಿಗೆ ಸೇರ್ಕೊತೈತಿ ಅಂದಾಗ ಎಚ್ ಟು ಓ ಇದ್ದು ಏನಾಯ್ತು ಒಂದು ಹೈಡ್ರೋಜನ್ ಕೂಡ್ತಿ ಅಂತಂತಂದ್ರೆ ಎಚ್ ತ್ರೀ ಓ ಧನ ಅಯಾನ್ ಯಾಕಂತಂದ್ರೆ ಆ ಹೈಡ್ರೋಜನ್ ನೀರು ತಟಸ್ತಕ್ಕರೆ ಆದರೆ ಆ ಹೈಡ್ರೋಜನ್ ಪ್ಲಸ್ ತೊಗೊಂಡು ಬಂದತ್ತಿಲ್ಲ ಆ ಹೈಡ್ರೋಜನ್ ಪ್ಲಸ್ ಆಗಿರುವುದರಿಂದ ಈ ಅಣು ಕೂಡ ಏನಾಗಿರ್ತೈತಿ ಈ ಅಯಾನು ಕೂಡ ಏನಾಗಿರ್ತೈತಿ ಎಚ್ ತ್ರೀ ಓ ಅಯಾನ್ ಆಗಿರ್ತೈತಿ ಅಂದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿ ಮಾಡ್ತೀವಿ ಕರಿತೀವಿ ಹಾಗಾಗಿ ಈ ಎಚ್ ಸಿಯಲ್ಲು ನೀರಿನಲ್ಲಿ ವಿಯೋಜನೆಗೊಂಡಾಗ ಏನಾಗ್ತತಿ ಎಚ್ ತ್ರೀ ಓ ಪ್ಲಸ್ ಅಯಾನಾಗ್ತತಿ ಮತ್ತು ಕ್ಲೋರಿನ್ ಮೈನಸ್ ಅಯಾನ್ಗಳಾಗಿ ಧನ ಮತ್ತು ಋಣ ಅಯಾನ್ಗಳಾಗಿ ಏನಾಗ್ತವೆ ವಿಯೋಜನೆಗೊಳ್ತವೆ ಅದೇ ರೀತಿ ಇವು ಕೂಡ ಪ್ರತ್ಯಾಮ್ಲಗಳು ಕೂಡ ನೀರಿನಲ್ಲಿ ಹೈಡ್ರಾಕ್ಸಿಲ್ ಅಯಾನು ಓ ಎಚ್ ಅಯಾನುಗಳು ಇವಕ್ಕೆ ನಾವು ಏನಂತ ಕರಿತೀವಿ ಹೈಡ್ರಾಕ್ಸಿಲ್ ಅಥವಾ ಹೈಡ್ರಾಕ್ಸೈಡ್ ಅಯಾನಗಳನ್ನು ಉಂಟು ಮಾಡ್ತಾವ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ನಾವು ಏನಂತ ಕರಿತೀವಿ ಕ್ಷಾರಗಳು ಕ್ಷಾರೀಯಗಳು ಅಥವಾ ಅಲ್ಕಲಿಗಳು ಹೇಳಿ ಏನು ಮಾಡ್ತೀವಿ ನಾವು ಅಂತಂದ್ರೆ ಕರಿತೀವಿ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಫಾರ್ ಎಕ್ಸಾಂಪಲ್ ಈಗ ಸೋಡಿಯಂ ಹೈಡ್ರಾಕ್ಸೈಡ್ ನೀರಿನಲ್ಲಿ ವಿಲೀನಗೊಳತೈತಿ ಹಾಗಾಗಿ ಅವುಗಳನ್ನು ನಾವು ಕ್ಷಾರಗಳು ಆಲ್ಕೋಹಾಲ್ ಸಾರಿ ಅಲ್ಕಲಿಗಳು ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಫಾರ್ ಎಕ್ಸಾಂಪಲ್ ಎನ್ ಎ ಓ ಎಚ್ ಇದು ನೀರಿನಲ್ಲಿ ವಿಲೀನಗೊಂಡಾಗ ವಿಯೋಜನೆಗೊಂಡಾಗ ಏನಕತ್ತೆ ಎನ್ ಎ ಪ್ಲಸ್ ಓ ಎಚ್ ಮೈನಸ್ ಅದೇ ರೀತಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನೀರಿನೊಂದಿಗೆ ಕೂಡಿದಾಗ ಏನಕತ್ತಿ ಕೆ ಪ್ಲಸ್ ಓ ಎಚ್ ಮೈನಸ್ ಅದೇ ರೀತಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅಣ್ಣ ಸೂತ್ರ ನೋಡಬೇಕು ಎಮ್ ಜಿ ಓ ಎಚ್ ಟ್ವೈಸ್ ಇದು ನೀರಿನಲ್ಲಿ ವಿಯೋಜನೆಗೊಂಡಾಗ ಏನಾಗ್ತತಿ ಎಮ್ ಜಿ ಟು ಪ್ಲಸ್ ಪ್ಲಸ್ ಟೂ ಓ ಎಚ್ ಮೈನಸ್ ಅಯಾನಗಳನ್ನು ಏನು ಮಾಡ್ತತಿ ಉಂಟು ಮಾಡ್ತತಿ ಅಂದರೆ ಆಮ್ಲಗಳು ಎಚ್ ಪ್ಲಸ್ ಅಯಾನಗಳನ್ನು ಉಂಟು ಮಾಡಿದರೆ ಪ್ರತ್ಯಾಮ್ಲಗಳು ಓ ಎಚ್ ಮೈನಸ್ ಅಯಾನುಗಳನ್ನು ಉಂಟು ಮಾಡ್ತವೆ ಅವುಕ ಹೈಡ್ರೋಜನ್ ಹೈಡ್ರೋಜನ್ ಅಯಾನುಗಳು ಉಂಟು ಮಾಡ್ತವೆ ಇವು ಹೈಡ್ರಾಕ್ಸೈಡ್ ಅಯಾನುಗಳನ್ನು ಏನು ಮಾಡ್ತವೆ ಉಂಟು ಮಾಡ್ತವೆ ಇವು ಎರಡು ಕಾಮನ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದಂತಂದ್ರೆ ಇದು ಎರಡೂ ನೀರಿನಲ್ಲಿ ವಿಯೋಜನೆಗೊಳ್ತವೆ ಆದರೆ ಆಮ್ಲಗಳು ಎಚ್ ಪ್ಲಸ್ ಅಯಾನಗಳನ್ನು ಉಂಟು ಮಾಡ್ತವೆ ಪ್ರತ್ಯಾಮ್ಲಗಳು ಓ ಎಚ್ ಮೈನಸ್ ಅಯಾನಗಳನ್ನು ಉಂಟು ಮಾಡ್ತವೆ ಇದು ನೆನಪಿಟ್ಕೊಳ್ತಕ್ಕಂಥದ್ದು ಇನ್ನು ಎಲ್ಲ ಆಮ್ಲಗಳು ಎಚ್ ಪ್ಲಸ್ ಮತ್ತು ಎಲ್ಲ ಪ್ರತ್ಯಾಮ್ಲಗಳು ಓ ಎಚ್ ಮೈನಸ್ ಅಯಾನಗಳನ್ನು ಏನು ಮಾಡ್ತಾವ ಉತ್ಪಾದಿಸ್ತಾವ ಇಲ್ಲೊಂದು ನೋಡಿರಿ ನೀವು ಯಾವ ದ್ರಾವಣದಲ್ಲಿ ಈ ಹೈಡ್ರೋಜನ್ ಅಯಾನಗಳ ಸಾರತೆ ಹೈಡ್ರೋಜನ್ ಅಯಾನಗಳ ಪ್ರಮಾಣ ಹೆಚ್ಚಿದ್ದು ಹೈಡ್ರಾಕ್ಸಿಲ್ ಅಯಾನಗಳ ಪ್ರಮಾಣ ಕಡಿಮೆ ಇತ್ತು ಅಂತಂದ್ರೆ ಅಂಥ ದ್ರಾವಣವನ್ನು ನಾವು ಏನಂತ ಕರಿತೀವಿ ಆಮ್ಲ ಅಂತ ಕರಿತೀವಿ ಅಂದ್ರೆ ಆಮ್ಲದೊಳಗೆ ಎಚ್ ಪ್ಲಸ್ ಅಯಾನಗಳ ಸಾರತೆ ಹೆಚ್ಚಿದ್ದು ಓ ಎಚ್ ಮೈನಸ್ ಅಯಾನಗಳ ಸಾರತೆ ಏನಿರುತ್ತೆ ಕಡಿಮೆ ಇರ್ತೈತಿ ಹಂಗೆ ಇತ್ತು ಅಂತಂದ್ರೆ ಅವುಗಳನ್ನು ನಾವು ಏನಂತ ಕರಿತೀವಿ ಆಮ್ಲೀಯ ಅಂತ ಕರಿತೀವಿ ಅವುಗಳನ್ನು ಆಮ್ಲಗಳು ಅಂತ ಏನು ಮಾಡ್ತೀವಿ ಕರಿತೀವಿ ಇನ್ನೊಂದು ನೋಡಿ ಎಚ್ ಪ್ಲಸ್ ಅಯಾನಗಳ ಸಂಖ್ಯೆ ಕಡಿಮೆ ಇದ್ದು ಓ ಎಚ್ ಮೈನಸ್ ಅಯಾನಗಳ ಸಂಖ್ಯೆ ಜಾಸ್ತಿ ಇತ್ತು ಅಂತಂತಂದ್ರೆ ಹೈಡ್ರಾಕ್ಸಿನ್ ಅಯಾನಗಳು ಏ ಉಂಟು ಮಾಡುವಂಥವು ಯಾವುವು ಪ್ರತ್ಯಾಮ್ಲಗಳು ಹಾಗಾಗಿ ಹೈಡ್ರೋಜನ್ ಅಯಾನಗಳು ಕಡಿಮೆ ಇದ್ದು ಓಯಚ್ ಅಯಾನಗಳು ಜಾಸ್ತಿ ಅಂತ ತಂದ್ರೆ ಅವುಗಳನ್ನು ನಾವು ಏನಂತ ಕರಿತೀವಿ ವೆರಿ ಗುಡ್ ಪ್ರತ್ಯಾಮ್ಲಗಳು ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಗೊತ್ತಾ ಹೈಡ್ರೋಜನ್ ಜಾಸ್ತಿ ಇದ್ದು ಹೈಡ್ರಾಕ್ಸಿಲ್ ಕಡಿಮೆ ಇದ್ದು ತಂದ್ರೆ ಅದನ್ನ ಆಮ್ಲೀಯ ಅಂತ ಕರಿತೀವಿ ಹೈಡ್ರೋಜನ್ ಕಡಿಮೆ ಇದ್ದು ಹೈಡ್ರಾಕ್ಸಿಲ್ ಜಾಸ್ತಿ ಇದ್ದು ಅಂತಂದ್ರೆ ಅದನ್ನ ಪ್ರತ್ಯಾಮ್ಲೀಯ ಅಂತ ಕರಿತೀವಿ ಅಕಸ್ಮಾತ್ ಎರಡು ಸಮ ಇದ್ರೆ ಎರಡು ಸಮಯ ಇದ್ರೆ ಅದಕ್ಕೆ ತಟಸ್ಥ ದ್ರಾವಣ ಅಂತ ಕರಿತೀವಿ ತಟಸ್ಥ ದ್ರಾವಣ ಈ ರೀತಿ ಇರುವಂಥದ್ದು ಯಾವುದು ಶುದ್ಧ ಅಸವಿತ ನೀರು ಆ ಶುದ್ಧ ಅಸವಿತ ನೀರಿನೊಳಗೆ ಏನಿರುತ್ತೆ ಎಚ್ ಮತ್ತು ಓ ಎಚ್ ಮೈನಸ್ ಆಯಾನಗಳ ಪ್ರಮಾಣ ಸಾರತೆ ಏನಿರುತ್ತೆ ಅಂತಂದ್ರೆ ಈಕ್ವಲ್ ಆಗಿ ಇರ್ತತಿ ಓಕೆ ಗೊತ್ತಾ ಯಾವಕ್ಕೆ ಆಮ್ಲೀಯ ಅಂತ ಕರಿತೀವಿ ಯಾವಕ್ಕೆ ಪ್ರತ್ಯ ಅಂತ ಕರಿತೀವಿ ಎದಕ್ಕೆ ತಟಸ್ಥ ಅಂತ ಕರಿತೀವಿ ಅನ್ನೋದು ಯಾವುದನ್ನು ನಿರ್ಧರಿಸಿರ್ತತಿ ಅಲ್ಲಿರುವಂಥ ಎಚ್ ಪ್ಲಸ್ ಮತ್ತು ಓ ಎಚ್ ಮೈನಸ್ಗಳ ಸಾರತೆ ಎಚ್ ಎಚ್ ಪ್ಲಸ್ ಮತ್ತು ಓ ಎಚ್ ಮೈನಸ್ಗಳ ಸಾರತೆ ಇದನ್ನು ಪಕ್ಕಾ ನೆನಪಿಟ್ಕೊಂಡಿರಬೇಕು ಓಕೆ ಎಸ್ ಇನ್ನು ಸಾರರಿಕ್ತಗೊಳಿಸುವಿಕೆ ಅಂದ್ರೆ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಹೌದಾ ಅವುಗಳ ಸಾರತೆಯನ್ನು ಕಡಿಮೆ ಮಾಡುವಂಥದ್ದಕ್ಕೆ ನಾವು ಏನಂತ ಕರಿತೀವಿ ಸಾರರಿಕ್ತಗೊಳಿಸುವಿಕೆ ಡೈಲ್ಯೂಷನ್ ಅಂತ ಕರಿತೀವಿ ಅಂದ್ರೆ ಅದರ ಸಾರತೆಯ ಪ್ರಬಲ ಆದರೆ ಇದನ್ನು ಏನು ಮಾಡೋದು ಕಡಿಮೆಗೊಳಿಸೋದು ಅದಕ್ಕೆ ನೀರನ್ನು ಸೇರಿಸೋದು ನೀರಿಗೆ ಸೇರಿಸಿ ಅದರ ಏನು ಮಾಡ್ತೀವಿ ಆ ಸಾರತೆಯನ್ನು ಕಡಿಮೆ ಮಾಡ್ತೀವಿ ಆ ಸಾರತೆಯನ್ನು ಕಡಿಮೆ ಮಾಡುವ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಸಾರರಿಕ್ತಗೊಳಿಸುವಿಕೆ ಅಥವಾ ಡೈಲ್ಯೂಷನ್ ಅಂಥೇಳಿ ಏನು ಮಾಡ್ತೀವಿ ಕರಿತೀವಿ ಹೌದಾ ಆಮ್ಲಗಳು ಆದರೆ ನೆನಪಿಟ್ಕೊಳ್ಬೇಕು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಅತಿ ಬಹಿರುಷ್ಣಕ ಈಗಾಗಲೇ ಮೊದಲೇ ಅಧ್ಯಾಯದೊಳಗೆ ಮಾಡೀವಿ ಬಹಿರುಷ್ಣಕ ಉಷ್ಣವನ್ನು ಹೊರಹಾಕುವುದು ನೆನ್ಪಿಡ್ತೈತೆ ಹಾಗಾಗಿ ನೀರಿರುವ ಪಾತ್ರೆಗೆ ನಾವು ಇದು ಆಮ್ಲವಿರುವ ಪಾತ್ರೆಗೆ ಅಥವಾ ಪ್ರತ್ಯಾಮ್ಲವಿರುವ ಪಾತ್ರೆಗೆ ನಾವು ನೀರು ಹಾಕಿದ್ದೀವಿ ಅಂತಂದ್ರೆ ಇದು ವಿಗರಸಾಗಿ ಅತಿ ಕ್ಷಿಪ್ರವಾಗಿ ಏನಾಗ್ತತಿ ಕ್ರಿಯೆ ನಡೆದು ಉಷ್ಣ ಏನಾಗ್ತತಿ ಬಿಡುಗಡೆ ಆಗ್ತತಿ ಆ ಬಿಡುಗಡೆ ಆಗ್ತಕ್ಕಂಥ ಉಷ್ಣ ಏನಾಗ್ತತಿ ಅಪಾಯವನ್ನು ಉಂಟುಮಾಡ್ತತಿ ಹೌದಾ ಹಾಗಾಗಿ ಆಮ್ಲವನ್ನು ನೀರಿಗೆ ಸೇರಿಸಬೇಕಾದಾಗ ಏನು ಮಾಡಬೇಕು ಎಚ್ಚರ ವಹಿಸಬೇಕು ಹಾಗಾಗಿ ಹೆಂಗೆ ಮಾಡಬೇಕು ಅಂತಂದರೆ ಯಾವಾಗಲೂ ನಿರಂತರವಾಗಿ ಕಲುಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು ನೆನಪಿಟ್ಟುಕೋರ್ ಇಲ್ಲೇ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು ನೀರನ್ನು ಆಮ್ಲಕ್ಕೆ ಸೇರಿಸುವುದಲ್ಲ ನೀರನ್ನು ಆಮ್ಲಕ್ಕೆ ಸೇರಿಸಿದರೆ ಏನಾಗ್ತದೆ ಬ್ಲಾಸ್ಟ್ ಆಗ್ತತಿ ಹೌದಾ ಹಾಗಾಗಿ ಯಾವಾಗಲೂ ಸಾರರಿಕ್ತಗೊಳಿಸ್ಬೇಕಂದ್ರೇ ನಿರಂತರ ಕಲುಕುವಿಕೆ ಇರಬೇಕು ಕಲುಕುವಿಕೆ ಆಗ್ತಾ ಈಗ ನೋಡ್ರಿಲೆ ಈ ಕೆಳಗಡೆ ನಾವು ನೀರು ತೊಗೊಂಡಿವಿ ಇಲ್ಲಿ ಮೇಲೆ ಪಿಪ್ಪೆಟ್ನಾಗಿ ಏನು ತೊಗೊಂಡಿವಿ ಆಮ್ಲ ತೊಗೊಂಡಿವಿ ಆವಾಗ ಅದನ್ನು ಹನಿ ಹಣಿಯಾಗಿ ಬಿಟ್ಟುಕೊಳ್ತಾ ಹಿಂಗೆ ಕಲುಕ್ತಾ ಕಲಕ್ತ ನಾವು ಏನು ಮಾಡಬೇಕು ಆಮ್ಲವನ್ನು ನೀರಿಗೆ ಸೇರಿಸಬೇಕು ನಿಧಾನವಾಗಿ ಕಲ್ಕ್ತಾ ಹೌದಾ ಓಕೆ ಅಕಸ್ಮಾತ್ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣ ಅಕಸ್ಮಾತ್ ನಾವು ಉಲ್ಟಾ ಮಾಡಿದ್ದೀವಿ ಅಂತಂದ್ರೆ ನೀರನ್ನು ಆಮ್ಲಕ್ಕೆ ಸೇರಿಸಿದ್ದೀವಿ ಅಂತಂತಂದರೆ ಈ ಒಂದು ಕ್ರಿಯೆ ಒಳಗೂ ಬಿಡುಗಡೆ ಆಗ್ತಕ್ಕಂಥ ಉಷ್ಣ ಹೊರಸಿಡಿಯುವಂತೆ ಮಾಡಬಹುದು ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಹಕ ಏನಾಗಬಹುದು ಅಂತಂದ್ರೆ ಒಡಿಬಹುದು ಸುಟ್ಟ ಗಾಯಗಳು ಉಂಟಾಗಬಹುದು ಹೌದಾ ಇದನ್ನು ನಾವು ಏನು ಮಾಡಬೇಕು ಅಂತಂತಂದ್ರೆ ಗಮನಿಸಬೇಕು ಓಕೆ ಇಲ್ಲಿವರೆಗೂ ನಾವು ಏನು ನೋಡಿದ್ದೀವಿ ಅಂತಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸೂಚಕಗಳು ಯಾವುವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳೇನು ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿ ಇರುವಂಥದ್ದೇನು ಯಾವುದಕ್ಕೆ ಪ್ರಬಲ ಅಂತ ಕರಿತೀವಿ ಯಾವುದಕ್ಕೆ ದುರ್ಬಲ ಆಮ್ಲ ಅಥವಾ ಪ್ರತ್ಯಾಮ್ಲ ಅಂತ ಕರಿತೀವಿ ಅನ್ನುವಂಥ ಸಂಗತಿಗಳನ್ನು ನಾವು ಏನು ಮಾಡಿದ್ದೀವಿ ತಿಳ್ಕೊಂಡೀವಿ ಕೊನೆಯದಾಗಿ ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ಸಾರರಿಕ್ತಗೊಳಿಸುವುದು ಹೇಗೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿವಿ ಓಕೆ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಡಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು